ॐ स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। ನಾವೆಲ್ಲ ಮಹಾಭಾರತದ ಕಥೆಯನ್ನು ಕೇಳಿದ್ದೇವೆ. ಅದರಲ್ಲಿ ಒಂದು ಬಹಳ ಮುಖ್ಯವಾದಂಥ ಭಾಗ ಅಂತಂದರೆ ಯಕ್ಷಪ್ರಶ್ನೆ. ಬೇಸಿಗೆ ಕಾಲ, ಪಾಂಡವರೆಲ್ಲ ಕಾಡಿನಲ್ಲಿದ್ದಾರೆ, ಮಧ್ಯಾಹ್ನ ಆಗ್ತಾ ಇದೆ, ಆ ಬಿಸಿಲಿನ ಬೇಗೆ ತಡೆಯೋಕ್ಕಾಗ್ತಾ ಇಲ್ಲ, ಎಲ್ಲಾದರೂ ನೀರಿದೆಯೇ ಅಂತ ಧರ್ಮರಾಯ ಹೇಳಿದಾಗ ನಕುಲ ಸಹದೇವ ಅವರು ಮರವನ್ನು ಹತ್ತಿ ನೋಡಿ ಹೇಳ್ತಾರೆ, ಹೌದು ದೂರದಲ್ಲಿ ಒಂದು ಅದ್ಭುತವಾದ ಕೊಳ ಕಾಣಿಸ್ತಾ ಇದೆ, ಅಲ್ಲಿ ಉತ್ತಮವಾದಂತಹ ಕುಡಿಯುವ ನೀರು ಸಿಗ್ತಕ್ಕಂಥ ಸಂದರ್ಭ ಉಂಟು. ಆದರೆ ಹೀಗೆ ಹೋದಂತಹ ನಾಲ್ಕು ಜನ ಪಾಂಡವರು ನೀರನ್ನು ಕುಡಿಯುವುದಕ್ಕೆ ಪ್ರಯತ್ನಪಟ್ಟಾಗ ಆ ಕೊಳದ ಅಧಿದೇವತೆಯಾಗಿದ್ದಂತಹ ಯಕ್ಷ ಯಮಧರ್ಮರಾಯ ಅವನು ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ನೋಡಿ ಈ ಕೊಳದ ನೀರನ್ನು ನೀವ್ಯಾರು ಮುಟ್ಟೋ ಹಾಗಿಲ್ಲ, ನೀರನ್ನು ಕುಡಿಯಬೇಕಾದರೆ ಮೊದಲು ನನ್ನ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟ ಮೇಲೆ ನೀರನ್ನು ಕುಡಿಯಬಹುದು. ಆದರೆ ಈ ನಾಲ್ಕು ಜನ ಪಾಂಡವರು ಕೂಡ ಅದನ್ನು ಲೆಕ್ಕಿಸದೆ ನೀರು ಕುಡಿಯಲಿಕ್ಕೆ ಹೋಗಿ ಮೃತರಾಗ್ತಾರೆ. ದಡದ ಮೇಲೆ ನಾಲ್ಕು ಜನ ಅವರ ಮೃತ ಶರೀರಗಳು ಬಿದ್ದಿರುತ್ತವೆ. ಇವರನ್ನು ಹುಡುಕೊಂಡು ಧರ್ಮರಾಯ ಬರ್ತಾನೆ. ಅವನಿಗೂ ಕೂಡ ಯಕ್ಷ ಅದೇ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ಧರ್ಮರಾಯ ಹೇಳ್ತಾನೆ ಪ್ರಶ್ನೆಗಳನ್ನು ಕೇಳಪ್ಪ, ನನಗೆ ಗೊತ್ತಿದ್ದರೆ ನಾನು ಉತ್ತರ ಕೊಡ್ತೇನೆ ಅಂತ. ಅನಂತರ ಪ್ರಶ್ನೆಗಳನ್ನು ಕೇಳ್ತಾನೆ, ಧರ್ಮರಾಯ ಅದ್ಭುತವಾಗಿ ಉತ್ತರಗಳನ್ನು ಕೊಡ್ತಾನೆ. ಕಡೆಯಲ್ಲಿ ಯಕ್ಷ ಯಮಧರ್ಮನ ರೂಪದಲ್ಲಿಯೇ ದರ್ಶನವನ್ನು ಕೊಟ್ಟು ಎಲ್ಲರ ಪ್ರಾಣವನ್ನು ಕೂಡ ಉಳಿಸ್ತಾನೆ. ಈ ಯಕ್ಷ ಪ್ರಶ್ನೆಗಳ ಮಾಲೆಯಲ್ಲಿ ಒಂದು ಚಿಕ್ಕ ಪ್ರಶ್ನೆ, ದಾರಿ ಯಾವುದು ಅಷ್ಟೇ. ದಾರಿ ಯಾವುದು ಅಂದರೆ ಮೈಸೂರಿಗೆ ಬೆಂಗಳೂರಿಗೆ ಹೋಗೋ ದಾರಿ ಅಂತಲ್ಲ, ಜೀವನದಲ್ಲಿ ಪರಮ ಪುರುಷಾರ್ಥವನ್ನು ಸಾಧಿಸಿಕೊಡ್ತಕ್ಕಂಥ ಭಗವಂತನ ಬಳಿಗೆ ಮೋಕ್ಷಕ್ಕೆ ಕರೆದೊಯ್ತಕ್ಕಂಥ ದಾರಿ ಯಾವುದು? ಅದಕ್ಕೆ ಧರ್ಮರಾಯ ತುಂಬ ಸೊಗಸಾಗಿ ಉತ್ತರ ಕೊಡ್ತಾನೆ. ಈ ಲೋಕದಲ್ಲಿ ತುಂಬ ಜನ ಮಹಾತ್ಮರು ಆಗಿ ಹೋದರು, ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಅನುಭವಕ್ಕೆ ತಕ್ಕಂತೆ ಉಪದೇಶಗಳನ್ನು ಕೊಟ್ಟು ಹೋಗಿದ್ದಾರೆ. ಹಾಗೆಯೇ ನಾವು ನೂರಾರು ಶಾಸ್ತ್ರ ಗ್ರಂಥಗಳನ್ನು ಕೂಡ ಕಾಣ್ತೇವೆ. ಆದ್ದರಿಂದ ಯಾರನ್ನು ಅನುಸರಿಸೋದು, ಯಾವುದನ್ನು ಅನುಸರಿಸೋದು, ಇದು ನಿಜವಾಗಿಯೂ ಬಹಳ ತೊಡಕಿನ ಪ್ರಶ್ನೆ. ಅದಕ್ಕೆ ಒಂದೇ ಒಂದು ಉತ್ತರ ಅಂತಂದರೆ, ಮಹಾಜನೋ ಏನ ಗತಸ್ಸ ಪಂಥಾ. ಮಹಾಜನರು, ಮಹಾತ್ಮರು, ಮಹಾಪುರುಷರು ಯಾವ ದಾರಿಯಿಂದ ಹೋಗಿದಾರೋ ಅದೇ ನಮ್ಮ ದಾರಿ. ಈಗ ನೂರಾರು ಜನ ಮಹಾತ್ಮರಿದ್ದಾರೆ, ಎಲ್ಲರೂ ಕೂಡ ದೊಡ್ಡವರೇ, ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಅದ್ಭುತವಾದ ಸಾಧನೆಗಳನ್ನು ಮಾಡಿದ್ದಾರೆ, ಗುರಿಯನ್ನು ತಲುಪಿದ್ದಾರೆ. ಅಂದಮೇಲೆ ಯಾವುದನ್ನು ನಾವು ಆರಿಸಿಕೊಳ್ಳೋದು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಇಷ್ಟೇನೆ, ಯಾವ ಮಹಾತ್ಮರ ಜೀವನ ಉಪದೇಶ ನಮಗೆ ಹಿಡಿಸುತ್ತೋ ಅದನ್ನು ನಾವು ತಗೊಳ್ಳೋಣ. ಇಷ್ಟ ದೇವತೆ ಉದಾಹರಣೆಗೆ, ಅನೇಕ ದೇವತೆಗಳ
ಉಪಾಸನೆ ಸಾಧ್ಯವಿದ್ದರೂ ಕೂಡ ಯಾವುದೋ ಒಂದು ದೇವತೆಯ ಉಪಾಸನೆ ನಮಗೆ ತುಂಬ ಇಷ್ಟವಾಗುತ್ತೆ, ಆ ರೂಪ ಆ ನಾಮ. ಹಾಗೆಯೇ ನೂರಾರು ಜನ ಮಹಾತ್ಮರು ಗುರುಗಳು ಇದ್ದರೂ ಕೂಡ ಯಾರೋ ಒಬ್ಬರ ಬಳಿ ನಮಗೆ ಬಾಂಧವ್ಯ ಹೆಚ್ಚಾಗಿರುತ್ತೆ. ಹಾಗೆ ನಮಗೆ ಬೇಕಾದಂತಹ ಮಹಾಪುರುಷರನ್ನು ಆರಿಸಿಕೊಂಡು ಅವರು ತೋರಿಸಿಕೊಟ್ಟಂತಹ ದಾರಿಯಲ್ಲಿ ಹೋಗೋಣ ಅಂತ. ಇದೊಂದು ಅದ್ಭುತವಾಗಿರ್ತಕ್ಕಂತಹ ಕಲ್ಪನೆ. ಅಂದಮೇಲೆ ಈ ರೀತಿ ನಮಗೆ ಮಾನವ ಕುಲಕ್ಕೆ ವಿಶೇಷವಾಗಿ ಭಾರತ ದೇಶಕ್ಕೆ ದಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಅನೇಕ ಜನ ಆಧ್ಯಾತ್ಮಿಕ ಮಹಾಪುರುಷರ ಜೀವನ ಚರಿತ್ರೆಗಳನ್ನು ಆದಷ್ಟು ವಿಸ್ತಾರವಾಗಿ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ಒಂದು ಪ್ರಶ್ನೆ ನಮಗೆ ಎದುರಾಗುತ್ತೆ. ಅನೇಕ ಜನ ಮಹಾತ್ಮರ ಜೀವನದಲ್ಲಿ ಅದ್ಭುತವಾದಂತಹ ಘಟನೆಗಳನ್ನು ಪವಾಡಗಳನ್ನು ಕಾಣ್ತೇವೆ. ಇವುಗಳನ್ನು ಒಪ್ಕೋಬೇಕೇ ಬೇಡವೆ? ನಾವಿದನ್ನು ಎರಡು ದೃಷ್ಟಿಕೋನದಿಂದ ವಿಚಾರ ಮಾಡಿ ನೋಡಬಹುದು. ಈಗಿನ ಕಾಲದಲ್ಲಿರ್ತಕ್ಕಂಥ ಸೈಂಟಿಫಿಕ್ ಏಜ್ ನಮಗೆ ಇವುಗಳನ್ನು ನಂಬುವುದಕ್ಕೆ ಬಹಳ ಕಷ್ಟ. ಇಂದ್ರಿಯಾತೀತವಾಗಿರ್ತಕ್ಕಂತಹ ಅನುಭವಗಳನ್ನು ನಂಬುವುದಕ್ಕೆ ನಮಗೆ ಕಷ್ಟವಾದದ್ರಿಂದ ಅವರ ಜೀವನಗಳಲ್ಲಿ ಯಾವ ಯಾವ ಘಟನೆಗಳು ನಮಗೆ ನಂಬಲಿಕ್ಕೆ ಸಾಧ್ಯವೋ ಅನುಕರಿಸಲಿಕ್ಕೆ ಸಾಧ್ಯವೋ ಅಂಥದ್ದನ್ನು ಮಾತ್ರ ಇಟ್ಟುಕೊಂಡು ಉಳಿದದ್ದನ್ನು ಬಿಟ್ಟು ಬಿಡೋಣ ಅಂತ. ಉದಾಹರಣೆಗೆ ಜೀವಿ ಅಯ್ಯರವರು ಸಂಸ್ಕೃತದಲ್ಲಿ ಶಂಕರಾಚಾರ್ಯರ ಜೀವನ ಚರಿತ್ರೆ ಮಾಡಿದ್ದಾರೆ. ಅವರು ಈ ನಿಯಮವನ್ನು ಅನುಸರಿಸಿ ಈ ಘಟನೆಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಆದರೆ ಅದರ ಫಲವಾಗಿ ಆ ಸಿನಿಮಾ ನೋಡಿದ್ರೆ ನಮಗೆ ಇನ್ಸ್ಪಿರೇಷನ್ ಬರಲ್ಲ, ತುಂಬ ಸಪ್ಪೆ ಅಂತ ಅನಿಸುತ್ತೆ. ಎರಡನೆಯ ಜನರ ಗುಂಪಿನ ಸಂಪ್ರದಾಯವಾದಿಗಳ ಮಾತು ಅಥವಾ ತರ್ಕ ಏನು ಅಂತಂದರೆ, ನಿಮಗೆ ನಮಗೆ ಈ ಅನುಭವಗಳಾಗಿಲ್ಲ ಅಂತ ಮಾತ್ರಕ್ಕೆ ಆ ದೊಡ್ಡವರಿಗಾಗಿಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ನಿಮಗಾಗದೇ ಇರಬಹುದು, ಅದು ಬೇರೆ ಮಟ್ಟದಲ್ಲಿ ಅವರ ಅನುಭವಗಳನ್ನು ಪಡ್ಕೊಂಡಿದ್ದಾರೆ. ಅದನ್ನು ಇಲ್ಲ ಅಂತ ಹೇಳ್ತಕ್ಕಂಥ ಅಧಿಕಾರ ನಮಗಿಲ್ಲ. ಆದ್ದರಿಂದ ಆ ಮಹಾಪುರುಷರ ಜೀವನ ಚರಿತ್ರೆಗಳನ್ನು ಬರೆದಿರ್ತಕ್ಕಂಥ ಅವರು ಕೂಡ ಸಾಮಾನ್ಯ ಜನರಲ್ಲ, ಅವರ ಜೊತೆಗೆ ವಾಸ ಮಾಡಿದ್ದಂಥವರು, ಅದನ್ನು ನೋಡಿದಂಥವರು, ಆ ಗುರು ಪರಂಪರೆಯಲ್ಲಿ ಇದನ್ನು ಕೇಳಿರ್ತಕ್ಕಂಥವರು, ಅವರು ಹೇಳಿದ ಮಾತುಗಳನ್ನು ನಾವು ನಂಬಲೇಬೇಕು. ಆದ್ದರಿಂದ ಈ ಅತೀಂದ್ರಿಯ ಘಟನೆಗಳನ್ನು, ಅದ್ಭುತ ಘಟನೆಗಳನ್ನು, ಪವಾಡಗಳನ್ನು ನಂಬೋಣ, ನಮ್ಮ ಕೈಲಾಗದೇ ಇರಬಹುದು. ಎರಡನೇ ದೃಷ್ಟಿಕೋನದಿಂದಲೂ ಕೂಡ ನಾವು ಈ ಜೀವನಗಳನ್ನು, ಜೀವನ ಚರಿತ್ರೆಗಳನ್ನು ನೋಡಬಹುದು. ಬಹುಶಃ ಈ ಸಂದರ್ಭದಲ್ಲಿ ಪವಾಡಗಳ, ಅದ್ಭುತ ಘಟನೆಗಳ ಬಗ್ಗೆ ಒಂದು ಮಾತನ್ನು ಹೇಳಬೇಕಾಗುತ್ತೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನಾವು ಯಾವುದನ್ನು ಮಿರಾಕಲ್ ಅಂತ ಕರೀತೀವಿ ಅಂತ ಪ್ರಶ್ನೆ ಹಾಕಿ ಅವರೇ ಉತ್ತರ ಕೊಡ್ತಾರೆ. ಸಾಮಾನ್ಯವಾಗಿ ನಾವು ಜಗತ್ತಿನಲ್ಲಿ ನೋಡ್ತೇವೆ ಕಾಸ್ ಅಂಡ್ ಎಫೆಕ್ಟ್ ರಿಲೇಷನ್ಶಿಪ್, ಕಾರ್ಯಕಾರಣ ಭಾವ. ಇಲ್ಲಿ ಒಂದು ಕಾರಣ ಇದೆ, ಆದ್ದರಿಂದ ಇಂತಹ ಒಂದು ಕಾರ್ಯ ಅದರಿಂದ ಉತ್ಪನ್ನವಾಯಿತು, ಬೀಜ ಹಾಕಿದ್ವಿ ಮರ ಬಂತು. ಯಾವುದೋ ಒಂದು ಸಂದರ್ಭದಲ್ಲಿ ಅಥವಾ ಒಂದು ವಿಶೇಷ ಘಟನೆಗಳ ವಿಷಯದಲ್ಲಿ ನಾವು ಕಾರ್ಯವನ್ನು, ಎಫೆಕ್ಟನ್ನು ನೋಡ್ತೇವೆ, ಕಾರಣ ಗೊತ್ತಿಲ್ಲ, ನಮ್ಮ ಬುದ್ಧಿಗೆ ನಿಲುಕ್ತಕ್ಕಂಥದ್ದಲ್ಲ. ಅಂತಹ ಸಮಯದಲ್ಲಿ ನಾವು ಅದನ್ನು ಪವಾಡಗಳು, ಮಿರಾಕಲ್ಸ್ ಅಂತ ಕರೀತೇವೆ ಅಂತ ಹೇಳ್ತಾರೆ. ಅಂದರೆ ಕಾರ್ಯಕಾರಣ ಭಾವ ಯಾವಾಗಲೂ ಇದೆ, ಕಾರಣ ಗೊತ್ತಿಲ್ಲದೆ ಇರುವಾಗ ನಾವು ಅದನ್ನು ಪವಾಡ ಅಂತ ಕರೀತೇವೆ ಅಂತ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ವಿಷಯ,
ಇಂತಹ ಪವಾಡಗಳು ನಿಜವಾಗಿ ಕೂಡ ಅಸಾಧ್ಯವಲ್ಲ. ಈಗಿನ ಕಾಲದಲ್ಲೂ ಕೂಡ ಅನೇಕ ಜನ ಮಹಾತ್ಮರುಗಳು ಇಂತಹ ಪವಾಡಗಳನ್ನು ನಡೆಸಿ ಮಾಡಿ ತೋರಿಸಿದ್ದಾರೆ. ಅಪ್ರಾಕೃತಿಕ ಘಟನೆಗಳ ಬಗ್ಗೆ ಸಾಕಷ್ಟು ರಿಸರ್ಚ್ ಕೂಡ ನಡೆದಿದೆ ಅಂತ ಇಟ್ಕೊಳ್ಳಿ. ನೀವೆಲ್ಲ ಫ್ರಾನ್ಸ್ನಲ್ಲಿರ್ತಕ್ಕಂಥ ಲೂರ್ಸ್ ಜಲದ ಬಗ್ಗೆ ನೀವು ಕೇಳಿರ್ಬೋದು. ಸರೋವರ, ಚಿಕ್ಕ ಸರೋವರ, ಅದು ಅದರ ಒಂದು ಮಹಿಮೆ, ಆ ನೀರಿನ ಮಹಿಮೆ ಅಂಥದ್ದು ಅಂತಂದರೆ ಭಯಂಕರವಾದ ವಾಸಿಯಾಗದೇ ಇರತಕ್ಕಂಥ ಕಾಯಿಲೆಗಳು ಇರ್ತಕ್ಕಂಥ ಅವರಲ್ಲಿಗೆ ಹೋಗಿ ಆ ನೀರಿನಿಂದ ಸ್ನಾನ ಮಾಡಿ ಗುಣವನ್ನು ಗುಣವಂತರಾಗಿದ್ದಾರೆ, ಗುಣ ಪಡೆದಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಯುರೋಪಿನ ದೊಡ್ಡ ದೊಡ್ಡ ವೈದ್ಯರುಗಳು ಕೂಡ ಒಂದು ಕಮಿಟಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಸಾಕಷ್ಟು ಅದರ ಬಗ್ಗೆ ವಿವೇಚನೆ ನಡೆಸಿ ರಿಸರ್ಚ್ ನಡೆಸಿ ಅದು ನಿಜಾನ್ ಎಂಬತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ನಾವು ಕೂಡ ಎಷ್ಟೋ ಸಲ ನೋಡಿದ್ದೇವೆ, ಅದ್ಭುತ ಯೋಗಶಕ್ತಿಗಳನ್ನು ಉಳ್ಳವರು ಆ ಯೋಗಶಕ್ತಿಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಉಪಯೋಗಿಸಿದ್ದಾರೆ. ನನ್ನ ಪ್ರವಚನಗಳಲ್ಲಿ ಎಷ್ಟೋ ಬಾರಿ ನಾನು ಪರಂಪೂಜೆ ಯತೀಶ್ವರಾಂಜಿಯವರ ವಿಷಯವನ್ನು ಹೇಳಿದ್ದೇನೆ. ನಿನ್ನೆ ಮೊನ್ನೆ ನಮ್ಮ ಕಣ್ಣೆದುರಿಗಿದ್ದು ಅದನ್ನು ಮಾಡಿದಂಥ ವ್ಯಕ್ತಿಗಳು ಸುಮಾರು 1978 ಇಸ್ವಿನಲ್ಲಿ ನಡೆದಂಥ ಘಟನೆ. ನಾನಾಗ ಮೈಸೂರಿನಲ್ಲಿದ್ದೆ, ರಿಮ್ಸೆನಲ್ಲಿ. ಒಂದು ದಿನ ಪೇಪರ್ನಲ್ಲಿ, ನ್ಯೂಸ್ ಪೇಪರ್, ಇಂಗ್ಲಿಷ್ ನ್ಯೂಸ್ ಪೇಪರ್ನಲ್ಲಿ, ಹಿಂದೂ ಪೇಪರ್ನಲ್ಲಿ ಬಂದಿತ್ತು ಒಂದು ಘಟನೆ. ಮೊದಲನೇ ಪುಟದಲ್ಲೇನೆ ಒಂದು ಬ್ಲಾಕ್ ಹಾಕ್ಬಿಟ್ಟು ವಿಷಯ ಅದನ್ನು ವಿವರಿಸಿದ್ದಾನೆ. ಪಂಜಾಬ್ನಲ್ಲಿ ನಡೆದಂತಹ ಒಂದು ಘಟನೆ. ಅದೇನು ಅಂತಂದರೆ ಒಬ್ಬ ಸಿಖ್ ಮಹಾತ್ಮರು ಇದ್ದರು. ಅವರು 3-4 ದಿವಸ ಮುಂಚೆನೆ, ದೇಹತ್ಯಾಗ ಮಾಡುವುದಕ್ಕೆ ಮುಂಚೆನೆ, ತಮ್ಮ ಶಿಷ್ಯರನ್ನೆಲ್ಲ ಕರೆದು ಹೇಳಿದ್ದಾರೆ. ಅವರು ಸಾಮಾನ್ಯವಾಗಿ ಒಂದು ಸಣ್ಣ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ರಂತೆ. ಶಿಷ್ಯರಿಗೆಲ್ಲ ಹೇಳಿದ್ದಾರೆ, ನಾನು ಇಂಥ ದಿವಸ ಇಷ್ಟು ಹೊತ್ತಿಗೆ ಯೋಗಾಗ್ನಿಯಿಂದ ಶರೀರವನ್ನು ಬಿಡ್ತೇನೆ ಅಂತ. ಸುಮಾರು 40-50 ಜನ ಸೇರಿದ್ದಾರೆ ಅವತ್ತು ಅಲ್ಲಿ. ಅವರಿಗೆಲ್ಲ ವಿದಾಯವನ್ನು ಹೇಳಿ ಇವರು ಧ್ಯಾನಕ್ಕೆ ಕುಳಿತುಕೊಂಡು ಕೇವಲ 5 ನಿಮಿಷದಲ್ಲಿ ನಾಭಿ ಪ್ರದೇಶದಿಂದ ಪ್ರಾರಂಭವಾದಂತಹ ಒಂದು ಅಗ್ನಿ, ಬ್ಲೂಯಿಶ್ ಫ್ಲೇಮ್, ಇಡೀ ಶರೀರವನ್ನು ಆವರಿಸಿ 5-10 ನಿಮಿಷಗಳಲ್ಲಿ ಶರೀರ ಸಂಪೂರ್ಣವಾಗಿ ಸುಟ್ಟು ಹೋಯಿತು. ಒಂದು ಹಿಡಿ ಬೂದಿ ಮಾತ್ರ ಅಲ್ಲಿ ಉಳ್ಕೊಂಡಿತ್ತು. ಇದು 78 ನಡೆದಂಥ ಘಟನೆ. 40 ಜನ ಕಣ್ಣಿಂದ ನೋಡಿರ್ತಕ್ಕಂಥದ್ದು. ಅನ್ಎಕ್ಸ್ಪ್ಲೈನ್ಡ್ ಮಿಸ್ಟ್ರೀಸ್ ಆಫ್ ದಿ ವರ್ಲ್ಡ್ ಅಂತ ಒಂದು ಪುಸ್ತಕನ ರೀಡರ್ಸ್ ಡೈಜೆಸ್ಟ್ನವರು ತಂದಿದ್ದಾರೆ. ಅದರಲ್ಲಿ ಈ ತರಹದ ಅನೇಕ ಪವಾಡಗಳನ್ನು ದಾಖಲೆಯ ಸಹಿತ ಚಿತ್ರೀಕರಿಸಿದ್ದಾರೆ. ಅದರಲ್ಲಿ ನಡೆದಿದ್ದು ನಿಜ, ಯಾಕೆ ಅಂತ ಗೊತ್ತಿಲ್ಲ. ಅಂದಮೇಲೆ ಈ ಮಹಾಪುರುಷರ ಜೀವನದಲ್ಲಿ ಅನೇಕ ಪವಾಡಗಳು, ಘಟನೆಗಳು ನಡೆದಿದ್ದ ಪಕ್ಷದಲ್ಲಿ ಅದು ಸುಳ್ಳು ಅಂತ ಹೇಳ್ತಕ್ಕಂಥ ಅಧಿಕಾರ ನಮಗಿಲ್ಲ. ಬಿ.ಡಿ. ಅವೇರ್ ಎಂಬತಕ್ಕಂಥ ಇಂಗ್ಲಿಷ್ಮನ್ ಆಫೀಸರು ಕಲ್ಕತ್ತಾದ ವಿಕ್ಟೋರಿಯಾ ಮೆಮೋರಿಯಲ್ನಲ್ಲಿ ಅಧ್ಯಕ್ಷರಾಗಿದ್ದರು. ಬಹುಶಃ 1920-30 ಆ ಸಮಯದಲ್ಲಿ ಅವರು ಟಿಬೆಟ್ನಲ್ಲಿ ಅದ್ಭುತವಾದಂತಹ ಶಕ್ತಿಗಳನ್ನುಳ್ಳ ಲಾಮಾಗಳು ಇದ್ದಾರೆ ಅಂತ ಹೇಳಿ ಗೊತ್ತಾದ ಮೇಲೆ ಅದನ್ನು ಕಣ್ಣಾರೆ ನೋಡಬೇಕು ಅಂತ ಹೋಗಿ ತಾವು ನೋಡಿದಂತಹ ವಿಷಯಗಳನ್ನೆಲ್ಲ ಬರೆದಿಟ್ಟಿದ್ದಾರೆ. ಅದು ಬಿಹಾರಿನ ಓರಿಯೆಂಟಲ್ ರಿಸರ್ಚ್ ಜರ್ನಲ್ 1912 ಅಂತ ಕಾಣುತ್ತೆ, ಅದರಲ್ಲಿ ಅದನ್ನೆಲ್ಲ ಪಬ್ಲಿಷ್ ಮಾಡಿದ್ದಾರೆ. ಒಂದು 2-3 ಘಟನೆ ಅವರು ಕೊಟ್ಟಿರ್ತಕ್ಕಂಥದ್ದು. ಒಂದು ದೊಡ್ಡ ಜಾಗ, 100 ಜನ ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡ ಕಲ್ಲಿನ ಬಂಡೆ ಇದೆ, 20-30 ಜನ ಕೂಡ ಎತ್ತೋದಿಕ್ಕಾಗಲ್ಲ ಅಷ್ಟು ಭಾರ. ಒಬ್ಬ ಲಾಮ ಬಂದುಬಿಟ್ಟು ಅವರ ಹತ್ರ ಒಂದು ಸಣ್ಣ ಪೆಟ್ಟಿಗೆ ಥರ ಒಂದು ಇತ್ತಂತೆ, ಅದರಲ್ಲೊಂದಿಷ್ಟು ಎಣ್ಣೆ ಇತ್ತಂತೆ.
ಅದನ್ನು ತೆಗೆದು ಏನೋ ಮಂತ್ರ ಹೇಳಿ ಅದ್ರ ಮೇಲೆ ಚಿಮುಕಿಸಿದ್ರಂತೆ. 10 ನಿಮಿಷ ಆದ್ಮೇಲೆ ಒಬ್ಬನೇ ಒಬ್ಬ ಮನುಷ್ಯ ಅದನ್ನು ಎತ್ತಲಿಕ್ಕಾಯಿತು. ಕಣ್ಣಾರೆ ಕಂಡವರು ಹೇಳಿರ್ತಕ್ಕಂಥ ವಿಷಯ. ಹಾಗೆ ಇನ್ನೊಂದು ಕಡೆ ಯಾವುದೋ ಒಂದು ವಿಚಿತ್ರ ಮರದ ಬೇರನ್ನು ಒಂದು ಚಿಕ್ಕ ಕುಡಿಕೆಯಲ್ಲಿ ತಂದು ಒಂದು ಜಾಗದಲ್ಲಿ ಇಟ್ಟರು. 24 ಗಂಟೆಗಳಲ್ಲಿ ಒಂದು ಮರವಾಗಿ ಬೆಳೆದು ಚೆನ್ನಾಗಿ ಈ ಕಡೆಯಿಂದ ಆ ಕಡೆಗೆ ಸೇತುವೆ ಥರ ಹರಡಿಕೊಳ್ತು ಅಂತ. ಮೂರನೇದವರು ಬರೆದಿರತಕ್ಕಂಥದ್ದು ಒಂದು ಗುಹೆಯೊಳಗೆ, ಕತ್ತಲೆ ಗುಹೆಯೊಳಗೆ ಹೋಗುವಾಗ ಒಂದು ವಿಚಿತ್ರವಾದ ಗಂಟೆಯನ್ನು ಇಟ್ಕೊಂಡು ಲಾಮ ಅದನ್ನು ಹೀಗೆ ಧ್ವನಿ ಮಾಡ್ತಾ ಹೋದ್ರಂತೆ. ಧ್ವನಿ ಮಾಡಿದಾಗೆಲ್ಲ ಅದರಲ್ಲಿ ಬೆಳಕು ತುಂಬ್ಕೊಂಬತ್ತಂತೆ. ನಮಗಿದೆಲ್ಲ ಸ್ವಲ್ಪ ನಂಬೋದಿಕ್ಕೆ ಕಷ್ಟವಾಗುತ್ತೆ ಅಂತ ಇಟ್ಕೊಡಿ. ಆದರೆ ಬರೆದಿರತಕ್ಕಂಥವರು ಇಂಗ್ಲಿಷ್ಮನ್ನು, ವಿಕ್ಟೋರಿಯಾ ಮೆಮೋರಿಯಲ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು ವಿದ್ಯಾವಂತರು, ಸಾಕ್ಷಾತ್ತಾಗಿ ತಾವು ಕಣ್ಣಿಂದ ನೋಡಿದ್ದನ್ನು ಅವರು ಬರೆದಿದ್ದಾರೆ. ಓರಿಯೆಂಟಲ್ ರಿಸರ್ಚ್ ಜರ್ನಲ್ ಆಫ್ ಬಿಹಾರ್, ಇವತ್ತಿಗೂ ಕೂಡ ಅದಕ್ಕೆ ಪೇಪರ್ನಲ್ಲಿ ಸಿಕ್ಕುತ್ತದು. ಅಂದಮೇಲೆ ನಾವು ಭಗವಾನ್ ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡುವಾಗ ಅವರ ಜೀವನದಲ್ಲಿ ಆಗಿದೆ ಅಂತ ಹೇಳಿರ್ತಕ್ಕಂಥ ಅನೇಕ ಘಟನೆಗಳನ್ನು ನಾವು ನಿಜ ಅಂತ ನಂಬಬಹುದು. ಆ ಒಂದು ಅದ್ಭುತವಾದಂತಹ ಶಕ್ತಿ ಅವರಲ್ಲಿತ್ತು. ಮುಂದೆ ನಾನು ವಿಸ್ತಾರವಾಗಿ ಹೇಳ್ತೇನೆ. ಚಂದ್ರಶೇಖರ ಭಾರತಿಯವರ ಜೀವನದಲ್ಲೂ ಕೂಡ ಬೇಕಾದಷ್ಟು ಘಟನೆಗಳು ನಡೆದಿವೆ. ಶಂಕರಾಚಾರ್ಯರು ಬರುವುದಕ್ಕೆ ಮುಂಚೆ ಭಾರತ ದೇಶದ ಪರಿಸ್ಥಿತಿ ತುಂಬ ಹೀನಾಯವಾಗಿತ್ತು. ಅವೈದಿಕತೆಯ ಅನಾಚಾರಗಳು, ಬೌದ್ಧ ಜೈನ ಮತಗಳು ಸಂಪೂರ್ಣವಾಗಿ ವೇದಕ್ಕೆ ವಿರುದ್ಧವಾಗಿದ್ದವು. ವೈದಿಕ ಮತವನ್ನು ಯಾವ ರೀತಿಯಲ್ಲೂ ಒಪ್ತಾ ಇರಲಿಲ್ಲ. ಇದರ ಜೊತೆಗೆ ತಾಂತ್ರಿಕ ವಾಮಾಚಾರಗಳು ಮತ್ತು ಇತರ ಚಿಕ್ಕ ಪುಟ್ಟ ಸಂಪ್ರದಾಯಗಳು, ಅನೇಕ ಸಂಪ್ರದಾಯಗಳಲ್ಲಿ ಒಂದು ಕಡೆ ಆಲಸ್ಯ, ಅಕರ್ಮಣ್ಯತೆ, ಡಂಭಾಚಾರಗಳು, ಅದಕ್ಕಿಂತ ಹೆಚ್ಚಾಗಿ ಅಸಹ್ಯ ತರುವಂತಹ ಆಚಾರಗಳು, ಕಾಪಾಲಿಕರು ಉದಾಹರಣೆಗೆ, ಮನುಷ್ಯನ ತಲೆಯ ಬುರುಡೆ ಒಳಗೆ ಅವರು ಭಿಕ್ಷೆ ಮಾಡ್ಕೊಂಡು ಜೀವಿಸ್ತಾ ಇದ್ರಂತೆ, ಕೆಲವು ಸಲ ಮನುಷ್ಯನ ರಕ್ತ ಕುಡಿತಾ ಇದ್ರಂತೆ ಅದರೊಳಗೆ. ಇಂತಹ ಅನಾಚಾರಗಳು ಇದ್ದಂತಹ ಸಂದರ್ಭದಲ್ಲಿ ಭಗವಾನ್ ಶಂಕರಾಚಾರ್ಯರು ಬಂದು ಅತ್ಯಂತ ಪರಿಶುದ್ಧವಾದಂತಹ ವೈದಿಕ ಧರ್ಮವನ್ನು ಮತ್ತೆ ಸ್ಥಾಪನೆ ಮಾಡಿದರು. ಈ ಶಂಕರಾಚಾರ್ಯರ ಜೀವನ ಚರಿತ್ರೆಗೆ ಆಕರ ಗ್ರಂಥಗಳು ಯಾವುದು? ಬೇಸಿಕ್ ವರ್ಕ್ಸ್. ಅವರ ಪ್ರಧಾನ ಶಿಷ್ಯರಲ್ಲಿ, 4 ಜನ ಶಿಷ್ಯರಲ್ಲಿ ಒಬ್ಬರು ಪದ್ಮಪಾದಾಚಾರ್ಯರು. ಅವರು ನೃಸಿಂಹೋಪಾಸಕರು. ಶಂಕರಾಚಾರ್ಯ ಫಿಲ್ಮಲ್ಲಿ ನಾವು ನೋಡಿದ್ದೇವೆ ಹೇಗೆ ಅವರು ನರಸಿಂಹನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದರು. ಕಾಪಾಲಿಕರ ಕೈಯಲ್ಲಿ ಶಂಕರಾಚಾರ್ಯ ಸಿಕ್ಕಾಕೊಂಡಿದ್ದಾಗ ಅವ್ರನ್ನ ಬಿಡಿಸಿದ್ರು ಅಂತ. ಅವರು ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಅಂತ ಉಲ್ಲೇಖ ಇದೆ, ಆದರೆ ಇದುವರೆಗೂ ಸಿಕ್ಕಿಲ್ಲ. 1954-56 ಇಸ್ವಿಯಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಪ್ರಯತ್ನದಿಂದ ಘನ ಸರ್ಕಾರದವರು, ಭಾರತ ಸರ್ಕಾರದವರು ಸಾಂಸ್ಕೃತ್ ಕಮಿಷನ್ ಅಂತ ಮಾಡಿದ್ದರು. ಸಾಂಸ್ಕೃತ್ ಕಮಿಷನ್ ಸುಮಾರು 10-12 ಜನ ಇದ್ದರು. ಅವರೆಲ್ಲ ಇದಿಗೂ ಕೂಡ ಬಂದಿದ್ದರು. ಪರಂ ಪೂಜೆ ಯತೀಶ್ರಾಂಜಿಯವ್ರನ್ನ ಕಂಡು ಅವರಿಂದ ಕೂಡ ಒಂದು ಸ್ಟೇಟ್ಮೆಂಟ್ ತಗೊಂಡಿದ್ದರು. ಅದರಲ್ಲಿ ರಾಮಚಂದ್ರ ಶಾಸ್ತ್ರಿಗಳು ಕೂಡ ಇದ್ದರು. ಶೃಂಗೇರಿಯ ಅತ್ಯಂತ ನಿಷ್ಠಾವಂತ ಭಕ್ತರು, ಚಂದ್ರಶೇಖರ ಭಾರತಿಯವರಿಗೆ ಶಿಷ್ಯರಾಗಿದ್ದರು. ಅನಂತರ ಬಂದಂತಹ ಗುರುಗಳಿಗೆ ಇವರಿಗೂ ಪಾಠವನ್ನು ಹೇಳಿಕೊಟ್ಟಿದ್ದರು. ಅವರಲ್ಲಿ ನಾವು ಕೊಂಚ ಕಾಲ ಪಾಠವನ್ನು ಕಲಿತಿದ್ವಿ. ಇಲ್ಲಿ ಅವರು ಒಂದು ಮಾತನ್ನು ಹೇಳಿದರು, ಸಾಂಸ್ಕೃತ್ ಕಮಿಷನ್ ತುಂಬ ಸಂಚಾರ ಮಾಡಿತ್ತು. ಅನೇಕ ಕಡೆಗಳಿಂದ ಮ್ಯಾನುಸ್ಕ್ರಿಪ್ಟ್,
ಕೈಬರಹದ ಪ್ರತಿಗಳು ಅದನ್ನು ಸಂಗ್ರಹ ಮಾಡ್ತಾ ಇದ್ರು. ಆಗ ಒಂದು ವಿಷಯ ಗೊತ್ತಾದದ್ದು, ಟಿಬೆಟ್ಟಿನ ಲಾಸಾ ಪ್ಯಾಲೆಸ್ನಲ್ಲಿ ಮತ್ತು ಜರ್ಮನಿಯಲ್ಲಿ ಎರಡು ಕಡೆ ಅಪಾರವಾದಂತಹ ಸಂಸ್ಕೃತ ಗ್ರಂಥಗಳ ರಾಶಿ ಇದೆ. ತಾಳೆಗರಿ ಓಲೆಗಳ ರಾಶಿ. ಅದನ್ನು ಹೇಗಾದರೂ ಮಾಡಿ ಸರ್ಕಾರದವರು ತರಿಸ್ಬೇಕು ಅಂತ ರೆಕಮೆಂಡೇಷನ್ ಮಾಡಿದ್ರು. ಏನಾಯಿತು ದೇವರೇ ಬರಲ್ಲ. ಅದು ಒಂದು, ಟಿಬೆಟ್ಟನ್ನು ಚೈನಾದವರು ಆಕ್ರಮಿಸಿಕೊಂಡಾಗ ಲಾಸಾ ಪ್ಯಾಲೇಸ್ನಲ್ಲಿ ಇದ್ದಂತಹ ಲೈಬ್ರರಿಗೆ ಬೆಂಕಿ ಹಚ್ಚಿ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ರು. ಅಂದಮೇಲೆ ನಮಗೆ ಅನೇಕ ಗ್ರಂಥಗಳು ಬಹುಶಃ ಇದ್ದು ಅಂತ ನಮಗೆ ವಿಷಯ ಸಿಕ್ಕತ್ತೆ ಹೊರತು ಆ ಗ್ರಂಥಗಳು ಸಿಕ್ಕಿಲ್ಲ, ಅವುಗಳಲ್ಲಿ ಏನು ವಿಷಯ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಸುಳಿವಿಲ್ಲ. ಅಂದಮೇಲೆ ನಮಗೆ ಶಂಕರಾಚಾರ್ಯರ ಜೀವನ ಚರಿತ್ರೆ ಸಿಕ್ಕಬೇಕಾದ್ರೆ ಅನಂತರ ಬಂದಿರತಕ್ಕಂತಹ ಶಂಕರ ದಿಗ್ವಿಜಯಗಳು, ಸುಮಾರು 5-6 ದಿಗ್ವಿಜಯಗಳ ಹೆಸರನ್ನು ಕೇಳ್ತೇವೆ. ಅದರಲ್ಲಿ ತುಂಬ ಪ್ರಸಿದ್ಧವಾದಂತಹದ್ದು ಆನಂದಗಿರಿ ಮತ್ತು ವಿದ್ಯಾರಣ್ಯ, ಇವರು ಬರೆದಿರ್ತಕ್ಕಂಥದ್ದು 13-14 ಶತಮಾನ ಅಂತ ಇಟ್ಕೊಳ್ಳಿ. ಶಂಕರಾಚಾರ್ಯ ಇದ್ದದ್ದು 8 ಶತಮಾನ, ಇದು 14 ಶತಮಾನ ಅಂತಂದರೆ ಅಲ್ಲಿಗೆ ಎಷ್ಟು ವರ್ಷ ಆಯಿತು ನೋಡಿ. ಅಂದಮೇಲೆ 8 ವರ್ಷಗಳ ನಂತರ ಇವರು ಬರೆದಿರೋದ್ರಿಂದ ಅದರಲ್ಲಿ ಬರೆದಿರತಕ್ಕಂತಹ ವಿಷಯಗಳು ಎಷ್ಟು ಮಟ್ಟಿಗೆ ನಿಜ ಅಂತ ಹೇಳಿ ನಮಗೆ ಸಂಶಯಕ್ಕೆ ಅವಕಾಶ ಉಂಟು. ಆದರೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಒಂದನ್ನು ನಾವು ಉಳಿಸ್ಕೊಂಡು ಬಂದಿದ್ದೇವೆ, ಗುರು ಶಿಷ್ಯರ ಮೂಲಕ ಯಾವುದೋ ಒಂದು ವಿಷಯವನ್ನು 100-600 ವರ್ಷಗಳು ಕಾಪಾಡಿಕೊಂಡು ಬಂದಿದ್ದೇವೆ. ಅಂದಮೇಲೆ ಈಗ ವಿದ್ಯಾರಣ್ಯರು ಒಂದು ವೇಳೆ ಬರೆದಿದ್ದರೆ ಶಂಕರ ದಿಗ್ವಿಜಯವನ್ನು, ಅವರು ತಮ್ಮ ಗುರುಗಳ ಮೂಲಕ ಆ ಸಂಪ್ರದಾಯದಲ್ಲಿ ಬಂದಿರತಕ್ಕಂಥ ವಿಷಯವನ್ನು ಬರೆದಿರ್ತಾರೆ. ಆದ್ದರಿಂದ ಅದನ್ನು ನಾವು ನಂಬಬಹುದು. ಈಗ ಇರತಕ್ಕಂಥ ಶಂಕರ ದಿಗ್ವಿಜಯಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ವಿದ್ಯಾರಣ್ಯರದು. ಇದನ್ನು ಪರಂಪೂಜ್ಯ ತಪಸ್ಯಾನಂದಿಯವರು ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ, ಮದ್ರಾಸ್ ಮಠದಿಂದ ಅದು ಪ್ರಕಟಿತವಾಗಿದೆ. ಶಂಕರಾಚಾರ್ಯರು 4 ಮಠಗಳನ್ನು ಮಾಡಿದರು. ಜ್ಯೋತಿರ್ಮಠ, ದ್ವಾರಕಾ ಪೀಠ ಈ ಕಡೆ, ಗೋವರ್ಧನ ಪೀಠ ದಕ್ಷಿಣ ಶೃಂಗೇರಿ. ಈ 4 ಮಠಗಳಲ್ಲಿ ಮಠಾಮ್ನಾಯ ಅಂತಿದೆ, ಆಯಾ ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಚರಿತ್ರೆ ಅದರ ಜೊತೆಗೆ ಆಯಾ ಮಠಾಧಿಪತಿಗಳು ಯಾವ ರೀತಿ ನಡ್ಕೋಬೇಕು ಇತ್ಯಾದಿ ಒಂದು ಗೈಡ್ ಬುಕ್ ಇದ್ದ ಹಾಗೆ. ಈ ಮಠಾಮ್ನಾಯಗಳಲ್ಲಿ ಕೊಂಚ ಮಟ್ಟಿಗೆ ನಮಗೆ ಶಂಕರಾಚಾರ್ಯ ಜೀವನ ಚರಿತ್ರೆ ಸಿಕ್ಕತ್ತೆ ಅಂತ ಹೇಳಬಹುದು. ಜ್ಯೋತಿರ್ಮಠ ಬದ್ರಿನಾಥ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು, ಅಲ್ಲಿ ಮಾತ್ರ ಪೀಠಾಧಿಪತಿಗಳು ವಿಚ್ಛಿನ್ನವಾಗಿವೆ. ಅದೇ ಮಧ್ಯೆ 106 ವರ್ಷಗಳು ಯಾರು ಅಲ್ಲಿ ಪೀಠಾಧಿಪತಿಗಳು ಇರಲಿಲ್ಲ. ಮಿಕ್ಕ 3 ಮಠಗಳಲ್ಲಿ ಅವಿಚ್ಛಿನ್ನ ಪರಂಪರೆ ಇದ್ದದ್ರಿಂದ ಬಹಳ ಮಟ್ಟಿಗೆ ಶಂಕರಾಚಾರ್ಯ ವಿಷಯವನ್ನು ಎಷ್ಟು ಸಂಗ್ರಹ ಮಾಡಿದ್ರು ಅಷ್ಟು ನಾವು ಪಡೆಯಬಹುದು. ಇನ್ನೂ ಒಂದು ವಿಷಯವನ್ನು ಪ್ರಸ್ತಾಪಿಸಿದರೆ ತಪ್ಪಾಗಲಾರದು, ಕಂಚಿ ಕಾಮಕೋಟಿ ಪೀಠ. ಅವರನ್ನು ಕೂಡ ಶಂಕರಾಚಾರ್ಯರು ಅಂತ ಕರೀತೇವೆ. ಹಿಂದೆ ಇದ್ದಂತಹ ಚಂದ್ರಶೇಖರೇಂದ್ರ ಸರಸ್ವತಿಗಳು 100 ವರ್ಷ ಬದುಕಿದ್ರು. ತುಂಬ ಗೌರವಾನ್ವಿತ ವ್ಯಕ್ತಿ, ಅವರಲ್ಲೂ ಕೂಡ ಬೇಕಾದಷ್ಟು ಅದ್ಭುತವಾದ ಶಕ್ತಿಗಳಿದ್ದವು. ಈ ಕಾಮಕೋಟಿ ಪೀಠ ನಿಜವಾದ ಪೀಠ ಹೌದೇ ಅಲ್ಲವೇ ಅಂತ ಒಂದು ವಿವಾದ ನಡ್ಕೊಂಡು ಬರ್ತಾ ಇದೆ 100-600 ವರ್ಷಗಳಿಂದ. ಅವರು ಹೇಳೋದೇನು ಅಂತಂದರೆ, ಶಂಕರಾಚಾರ್ಯರು 4 ಮಠಗಳನ್ನು 4 ಕಡೆ ಸ್ಥಾಪನೆ ಮಾಡಿದ ಮೇಲೆ ಅವರು ಬದರಿಗೆ ಹೋಗಿ ಗುಹೆಯಲ್ಲಿ ಮಾಯವಾಗಲಿಲ್ಲ. ಅವರು ದಕ್ಷಿಣ ದೇಶಕ್ಕೆ ಬಂದು ಈ ಕಂಚಿಯಲ್ಲಿ, ಕಾಮಾಕ್ಷಿ ದೇವಸ್ಥಾನದಿಂದ ಪವಿತ್ರವಾಗಿರ್ತಕ್ಕಂಥ ಈ ಕಂಚಿಯಲ್ಲಿ 5ನೇ ಪೀಠವನ್ನು ಸ್ಥಾಪನೆ ಮಾಡಿದ್ರು. ತಮ್ಮ 46-48 ವಯಸ್ಸಿನಲ್ಲಿ ಇಲ್ಲಿಯೇ ದೇಹತ್ಯಾಗ ಮಾಡಿದ್ರು ಅಂತ ಹೇಳಿ ಅವರು ಸಮಾಧಿಯನ್ನು ಕೂಡ ತೋರಿಸ್ತಾರೆ. ಆದರೆ ಅದೊಂದು ವಿವಾದಾತ್ಮಕವಾಗಿರ್ತಕ್ಕಂತಹ ಒಂದು ವಿಷಯ, ಇವತ್ತಿಗೂ ಕೂಡ ಅದು ಲಟಾಪಟಿ ನಡೀತಾ ಇದೆ. ಆದರೆ ನಮಗೆ ಅದು ಬೇಕಿಲ್ಲ ಅಂತ ಇಟ್ಕೊಳ್ಳಿ.
ಬಹುಶಃ ಈ ಸಂದರ್ಭದಲ್ಲಿ ಒಂದು ತಮಾಷೆ ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕಾಲಡಿ ಆಶ್ರಮ, ಅದರ ಪಕ್ಕದಲ್ಲೇ ಶಂಕರಾಚಾರ್ಯ ಆಶ್ರಮ ಇರೋದು, ಶಂಕರಾಚಾರ್ಯರ ಪೀಠ, ಅವರು ಹುಟ್ಟಿದಂಥ ಜಾಗ, ದೇವಸ್ಥಾನ ಎಲ್ಲ. ಅಲ್ಲಿ ಆಗಮಾನಂದಜಿ ಅಂತ ಸ್ವಾಮೀಜಿಯವರು ಹಿಂದೆ ಇದ್ದರು, ಬಹಳ ದೊಡ್ಡ ಪಂಡಿತರು, ಅದ್ಭುತವಾಗಿ ಸಂಸ್ಕೃತದಲ್ಲಿ ಮಾತನಾಡ್ತಾ ಇದ್ರು. ಕಾಲಡಿ ಆಶ್ರಮ ಸ್ಥಾಪನೆ ಮಾಡಿದವರೇ ಅವರು. ಅವರು ನಮ್ಮ ಆಶ್ರಮದ ಕಾಂಪೌಂಡ್ನಲ್ಲಿ ಒಂದು ಜಾಗದಲ್ಲಿ ಒಂದು ಟ್ಯಾಬ್ಲೆಟ್ ಹಾಕಿದ್ದಾರೆ, ಭಗವಾನ್ ಶಂಕರಾಚಾರ್ಯ ವಾಸ್ ಬಾರ್ನ್ ಹಿಯರ್ ಅಂತ. ಇಲ್ಲಿ ಕಾಂಪೌಂಡು, ಕಾಂಪೌಂಡ್ ಪಕ್ಕದಲ್ಲಿ ನಮ್ಮ ಜಾಗದಲ್ಲಿ ಟ್ಯಾಬ್ಲೆಟ್, ಕಾಂಪೌಂಡ್ ಆಚೆ ಆ ಕಡೆ ಕಾಲಡಿ ಶಂಕರ ಮಠ. ಬಂದವರಿಗೆಲ್ಲ ಅದನ್ನು ತೋರಿಸೋರು. ಯಾರೋ ಒಬ್ಬರು ಕೇಳಿದ್ರಂತೆ, ಸ್ವಾಮೀಜಿ ಹೌ ಕ್ಯಾನ್ ಯು ಸೇ ದಟ್ ಅಂತ. ಬಿಕಾಸ್ ಅಲ್ಲಿ ಶಂಕರಾಚಾರ್ಯ ಮಠ ಇದೆ ಅಂತ ಹೇಳ್ತಾರೆ, ಅಲ್ಲೆಲ್ಲ ವೆಲ್ ರೆಕಗ್ನೈಸ್ಡ್. ಆವಾಗ ಆಗಮಾಂದ್ರೆ ಏನು ಹೇಳಿದ್ರು ಗೊತ್ತಾ, ಯು ಡಿಸ್ಪ್ರೂವ್ ಇಟ್ ಅಂದರು. ಅಷ್ಟೇ, ನಾನು ಹೇಳ್ತೀನಿ ಅಷ್ಟೇ, ನನ್ನ ಕೆಲಸ ಮುಗೀತು, ಅಲ್ಲ ಅಂತ ನೀನು ಡಿಸ್ಪ್ರೂವ್ ಮಾಡಿ ಯಾರು ಬೇಡ ಅಂತಾರೆ. ಇದು ತಮಾಷೆ ಹೇಳಿದಂಥ ಮಾತು. ಆದರೆ ಒಟ್ಟಿನಲ್ಲಿ ಇಷ್ಟನ್ನು ಹೇಳಬಹುದು, ಶಂಕರಾಚಾರ್ಯರ ನಾಲ್ಕು ಪೀಠಗಳಲ್ಲದೆ ಇವತ್ತಿಗೂ ಕೂಡ ಪ್ರಸಿದ್ಧವಾಗಿರ್ತಕ್ಕಂತಹ ಕಂಚಿ ಕಾಮಕೋಟಿ ಪೀಠವೂ ಕೂಡ ಉಂಟು. ಆ ಪೀಠದ ಮೂಲಕವೂ ಕೂಡ ಬೇಕಾದಷ್ಟು ಒಳ್ಳೆಯ ಕೆಲಸ ನಡೆದಿದೆ. ಅಲ್ಲಿಯೂ ಕೂಡ ಮಹಾತ್ಮರು ಆವಿರ್ಭವಿಸಿ ನಮ್ಮ ಧರ್ಮವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಈಗ ಆದಿಶಂಕರರು ಹುಟ್ಟಿದ್ಯಾವಾಗ, ಇದರ ಬಗ್ಗೆ ಕೂಡ ಸಾಕಷ್ಟು ಮತಗಳು, ಅಭಿಪ್ರಾಯಗಳು ಉಂಟು. ಒಂದು ಅಭಿಪ್ರಾಯದ ಪ್ರಕಾರ ಕ್ರಿಸ್ತಪೂರ್ವ 508 476 ತನಕ ಇದ್ದರು, 68 ಕಾಲ ಬದುಕಿದ್ರು ಅಂತ ಯಾರೋ ಒಬ್ಬ ಸ್ಕಾಲರ್ ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ ಕ್ರಿಸ್ತ ಶಕ 686 ಅಂತ. ಆದರೆ ಬಹಳ ಮಟ್ಟಿಗೆ 99 ಜನ ಒಪ್ಪಿರತಕ್ಕಂತಹ ತಾರೀಖು ಅಂತಂದರೆ ಕ್ರಿಸ್ತ ಶಕ 788 820 32 ಕೇರಳದ ಕಾಲಟಿ ಅಥವಾ ಕಾಲಡಿಯಲ್ಲಿ ಶಂಕರಾಚಾರ್ಯರು ಜನನ ಆಗಿದ್ದು ಇದನ್ನು ನಾವು ಶಂಕರ ವಿಜಯ ಗ್ರಂಥಗಳಲ್ಲಿ ಓದ್ತೇವೆ. ಆದರೆ ಮೊನ್ನೆವರೆಗೆ ಆ ಕಾಲಡಿ ಯಾವುದು, ಎಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಬಹುಶಃ ಈ ಸಂದರ್ಭದಲ್ಲಿ ಒಂದು ವಿಶೇಷ ಸಂಗತಿಯನ್ನು ಹೇಳಬಹುದು. ಹಿಂದೂಗಳ ಒಂದು ಪ್ರವೃತ್ತಿ ಹೇಗೆ ಅಂತಂದರೆ, ನಮಗೆ ದೇಶ ಕಾಲಾದಿಗಳು ಮುಖ್ಯವಲ್ಲ, ಆ ಮನುಷ್ಯ ವ್ಯಕ್ತಿ ಮುಖ್ಯ. ಆದ್ದರಿಂದ ನಾವು ಆ ವ್ಯಕ್ತಿಯ ಬಗ್ಗೆ ಹೇಳ್ತೀವಿ ಹೊರತು ಅವರು ಯಾವ ಕಾಲದಲ್ಲಿದ್ದರು, ಏನೆಲ್ಲ ಮಾಡಿದ್ರು ಅಂತ, ಯಾವುದನ್ನು ಚರಿತ್ರೆ ಅಂತ ಕರಿತೇವೆ, ಹಿಸ್ಟ್ರಿ, ಅದರ ಬಗ್ಗೆ ಅದರ ಗೋಜಿಗೆ ನಾವು ಹೋಗೋದೇ ಇಲ್ಲ. ಯಾವುದನ್ನು ಅವರು ಹಿಸ್ಟ್ರಿ ಅಂತ ಕರೀತಾರೋ ಪಶ್ಚಿಮದವರು, ನಾವು ಅದನ್ನ ಹಿಸ್ ಸ್ಟೋರಿ ಅಂತ ಮಾಡ್ಕೋತೀವಿ. ನಿಜವಾದ ಹಿಸ್ಟ್ರಿ ಯಾವುದಪ್ಪ, ಹಿಸ್ ಸ್ಟೋರಿ, ಆ ಮನುಷ್ಯರ ಜೀವನ ಚರಿತ್ರೆ, ನಿಜವಾದಂಥ ಚರಿತ್ರೆ. ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳು, ಚಂದ್ರಶೇಖರ ಭಾರತಿಯವರ ಗುರುಗಳು, ಅವರು ಏನಾದರೂ ಮಾಡಿ ಕಾಲಡಿ ಗ್ರಾಮ ಏನಿದೆ ಅಂತ ಕಂಡುಹಿಡಿಬೇಕು ಅಂತ ಹೇಳಿ ಕೇರಳಕ್ಕೆ ಪ್ರವಾಸ ಹೋದಾಗ ತುಂಬ ಅದರ ಬಗ್ಗೆ ಕಷ್ಟಪಟ್ಟು ಆ ಜಾಗವನ್ನು ಹುಡುಕಿದ್ರು. ಅದು ಕೂಡ ಒಂದು ಅದ್ಭುತವಾದಂತಹ ರೀತಿಯಲ್ಲಿ ಆಯ್ತದು. ಶಂಕರ ವಿಜಯಗಳಲ್ಲಿ ಅವರ ಹುಟ್ಟಿದಂಥ ಊರಿನ ವಿವರಣೆಗಳು ಬಂದಿವೆ. ಆ ವಿವರಣೆಗೆ ತಕ್ಕಂತಹ ಒಂದು ಜಾಗವನ್ನು ಹುಡುಕಿದ್ದಾರೆ ಅವರು, ಬಹುಶಃ ಈ ಜಾಗ ಇರಬಹುದು ಅಂತ. ಅಲ್ಲಿ ಓಡಾಡ್ತಾ ಇದ್ದಾಗ ಒಂದು ದೊಡ್ಡ ಮರ, ಆ ಮರದ ಬಳಿಗೆ ಹೋಗಿದ್ದಾರೆ. ನಾನು ಇಲ್ಲಿದ್ದೇನೆ ಅಂತ ಒಬ್ಬ ಸ್ತ್ರೀ ವ್ಯಕ್ತಿಯ ಮಾತು ಕೇಳಿಸ್ತಾ ಇದೆ. ಆಚೆ ಬಂದರೆ ಇಲ್ಲ, ಆ ಜಾಗದಲ್ಲಿ ಗಿಡದ ಬಳಿಗೆ ಹೋದರೆ
ಅನಂತರ ನಾನು ಶಂಕರರ ತಾಯಿ ನನ್ನ ದೇಹವನ್ನು ಇಲ್ಲಿ ದಹನ ಮಾಡಿದೆ ನೋಡಿ ಇದನ್ನು ಯೋಗಶಕ್ತಿ ಅಂತ ಹೇಳೋದು ಶಿವಾಭಿನವ ನೃಸಿಂಹ ಭಾರತೀ ಸ್ವಾಮಿಗಳಿಗೆ ಆ ಜಾಗದಲ್ಲಿ ಅತೀಂದ್ರಿಯ ಅನುಭವ ಆಗಿ ತಕ್ಷಣ ಅವರು ಅದನ್ನು ಗಟ್ಟಿಯಾಗಿ ಹಿಡಿದು ಶಂಕರಾಚಾರ್ಯರ ತಾಯಿಯನ್ನು ದಹನ ಮಾಡಿದಂಥ ಜಾಗ ಆದ ಮೇಲೆ ಅವರ ಮನೆ ಕೂಡ ಇದೇ ಇರಬೇಕು ಯಾಕೆಂದರೆ ಶಂಕರಾಚಾರ್ಯ ಜೀವನದಲ್ಲಿ ಬರುತ್ತೆ ಶಂಕರರು ತಮ್ಮ ತಾಯಿಯನ್ನು ಮನೆಯ ಕಾಂಪೌಂಡಿನಲ್ಲಿ ದಹನ ಮಾಡಿದರು ಅಂತ ಅಂದಮೇಲೆ ಇದೇ ಅವರ ಮನೆ ಇರತಕ್ಕಂಥ ಜಾಗ ಅಂತ ಹೇಳಿ ಶಂಕರ ವಿಜಯದಲ್ಲಿ ಬರತಕ್ಕಂತಹ ವಿವರಣೆಗಳ ಪ್ರಕಾರ ಶಂಕರಾಚಾರ್ಯ ಹುಟ್ಟಿದ ಜಾಗ ಅನ್ನು ಯಾವುದು ಅನ್ನೋದು ಕಂಡುಹಿಡಿದು ಆ ಜಾಗದಲ್ಲಿ ಮತ್ತೆ ಆಶ್ರಮವನ್ನು ದೇವಸ್ಥಾನವನ್ನು ಸ್ಥಾಪನೆ ಮಾಡಿದರು ಇಂತಹ ಅದ್ಭುತ ಘಟನೆಗಳು ಇವತ್ತಿಗೂ ಕೂಡ ಆಗಬಹುದು ಅಂತ ಇಟ್ಕೊಳ್ಳಿ ಮುಖ್ಯವಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಆಯಾ ವ್ಯಕ್ತಿಗಳಲ್ಲಿ ಅತ್ಯಂತ ಪರಿಶುದ್ಧವಾದಂತಹ ಮನಸ್ಸಿದ್ದರೆ ಅವರಿಗೆ ಇದು ಗೋಚರವಾಗತ್ತೆ ಇದೇ ನಾನು ಹೇಳಿದ ಹಾಗೆ ಯತೀಶ್ವರ ಅಂದ್ರೆ ಬಂದು ಹೊಸದರಲ್ಲಿ ಶಾರದಾ ಮಾತೆಯವರು ಎಲ್ಲಿ ಕೂಳ್ತಿದ್ರು ಅಂದು ಯಾರಿಗೂ ಗೊತ್ತಿಲ್ಲ ಹೋಲಿ ಮೊದಲ ರಾಕಿ ಇಲ್ಲಿ ಕೂತಿದ್ರು ಅಂತ ಕೇಳಿದ್ರು ಅಲ್ಲಿ ಕೂತಿದ್ರು ಅಂತ ಕೇಳಿದ್ರು ಎರಡು ಜಾಗನ ತೋರಿಸೋ ನನ್ನ ಸ್ಟೂಡೆಂಟ್ ಆಗಿದ್ದಾಗ ಬರ್ತಾ ಇದ್ದಾಗ ಈಗ ಶ್ರೀಮಾತೆಯವ್ರನ್ನ ಕೂರಿಸಿದ ಜಾಗ ಒಂದು ಅದರ ಪಕ್ಕದಲ್ಲಿ ಆ ಕಡೆ ಒಂದು ಸ್ವಲ್ಪ ಫ್ಲಾಟ್ ಜಾಗ ಇದೆ ಚಪ್ಪಟಿಯಾಗಿರತಕ್ಕಂಥದ್ದು ಕೆಲವರು ಅದೊಂದು ಹೇಳ್ತಾ ಇದ್ರು ಆದರೆ ಯತೀಶ್ವರನವರಿಗೆ ಕನಸಿನಲ್ಲಿ ಶ್ರೀಮಾತೆಯವ್ರಿಗೆ ಕಾಣಿಸ್ಕೊಂಡು ನಾನು ಈ ಜಾಗದಲ್ಲಿ ಕುಳಿತಿದ್ದೆ ಅಂತ ಹೇಳಿದ್ದಲ್ಲೇ ಮಂಟಪ ಮಾಡು ನನ್ನ ಪೂಜೆಗೆ ಅಂತ ಹೇಳಿದ್ರಿಂದ ಅವರಿಗೆ ಮಂಟಪ ಮಾಡುದು ಈಗಿರೋ ಮಂಟಪ ಆಮೇಲೆ ಬಂದದ್ದು ಮುಂಚೆ ನಾವಿದ್ದಾಗ ತುಂಬ ಚಿಕ್ಕದಾಗಿತ್ತು ಪುಟ್ಟದು ಅಂದಮೇಲೆ ಇಂತಹ ಅನುಭವಗಳು ಖಂಡಿತವಾಗಿ ಕೂಡ ಸಾಧ್ಯ ಶಂಕರಾಚಾರ್ಯರ ತಂದೆ ಶಿವಗುರು ತಾಯಿ ಆರ್ಯಾಂಬ ಅತ್ಯಂತ ಪರಿಶುದ್ಧವಾದಂತಹ ನಂಬೂದರಿ ಬ್ರಾಹ್ಮಣರು ಕೆಲವು ಸಲ ತಾಯಿ ಆರ್ಯಾಂಬ ಅವ್ರನ್ನ ಹೆಸರನ್ನ ಸತೀ ಅಂತಲೂ ವಿಶಿಷ್ಟ ಅಂತ ಕೂಡ ಹೇಳ್ತಾರೆ ಅವರಿಗೆ ಬಹುಕಾಲ ಮಕ್ಕಳಿರಲಿಲ್ಲ ಅವರಿಬ್ಬರು ಕೂಡ ಪುತ್ರನಿಗಾಗಿ ತಪಸ್ಸನ್ನು ಮಾಡಿದ್ರು ವೃಷಪರ್ವದಲ್ಲಿ ಚಂದ್ರಮೌಳೀಶ್ವರನ ದೇವಸ್ಥಾನ ಇತ್ತಂತೆ ಅವ್ರ ಮನೆ ಹತ್ರ ಅಂತ ಕಾಣುತ್ತೆ ಅಲ್ಲಿ ದಿನ ಹೋಗಿ ಹೆಚ್ಚು ಕಾಲ ಧ್ಯಾನ ಪ್ರಾರ್ಥನೆಗಳನ್ನು ಮಾಡಿಕೊಂಡು ಉಪಾಸನೆ ಮಾಡ್ತಾ ಇದ್ರು ಒಂದು ದಿನ ಶಿವಗುರುವಿಗೆ ಅದ್ಭುತವಾದಂತಹ ಕನಸಾಯಿತು ಸಾಕ್ಷಾತ್ ಚಂದ್ರಮೌಳೀಶ್ವರ ಕಾಣಿಸ್ಕೊಂಡು ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ ನಿನಗೆ ವರವನ್ನು ಕೊಡಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ ಆದರೆ ಈ ಎರಡು ವರಗಳಲ್ಲಿ ಯಾವುದು ಬೇಕೋ ನೀನು ಆರಿಸ್ಕೋ ನಿನಗೆ ದೀರ್ಘಾಯುವಾಗಿರ್ತಕ್ಕಂಥ ಆದರೆ ದುಷ್ಟನಾಗಿರತಕ್ಕಂಥ ಪುತ್ರ ಬೇಕೇ ಅಥವಾ ಅಲ್ಪಾಯು ಆದರೆ ಸರ್ವಜ್ಞ ಸರ್ವಶಕ್ತ ಅದ್ಭುತ ವ್ಯಕ್ತಿ ಆಗ ಶಿವಗುರು ಕೇಳ್ಕೊತಾರೆ ನನಗೆ ಅಲ್ಪಾಯು ಆದರೂ ಚಿಂತೆ ಇಲ್ಲ ಸರ್ವಜ್ಞನಾಗಿರ್ತಕ್ಕಂತಹ ಮಹಾಪುರುಷನೇ ಪುತ್ರನನ್ನಾಗಿ ನಾನು ಪಡೀಲಿಕ್ಕೆ ಇಚ್ಛೆ ಪಡ್ತೇನೆ ಅದರ ಪ್ರಕಾರ ಶಂಕರಾಚಾರ್ಯ ಜನನೂ ಆಗುತ್ತೆ ವೈಶಾಖ ಶುಕ್ಲ ಪಂಚಮಿ ಮುಂದಿನ ತಿಂಗಳು ಮಾಡ್ತಾ ಇದ್ದೇವೆ 8ನೇ ತಾರೀಕು ವೈಶಾಖ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥಿ ಆವತ್ತು ಇವರ ಜನನವಾಗುತ್ತೆ ಶಂಕರಾಚಾರ್ಯರ ಜನನ ಅದ್ಭುತವಾದಂತಹ ಶಿಶು ಕೇವಲ 3 ವರ್ಷಗಳಲ್ಲಿ ಮಾತೃಭಾಷಾ ಪಾಂಡಿತ್ಯವನ್ನು ಸಂಪಾದಿಸ್ತಾರೆ 3 ವರ್ಷಗಳಲ್ಲಿ ಮಲಯಾಳಂ ಭಾಷೆಯಲ್ಲಿ ಅದ್ಭುತವಾದಂತಹ ಪಾಂಡಿತ್ಯವನ್ನು ಸಂಪಾದಿಸ್ತಾರೆ ಇದಾದ ಮೇಲೆ ಅವರಿಗೆ ಮುಂಜಿಯನ್ನು ಮಾಡಬೇಕು ಉಪನಯನವನ್ನು ಮಾಡಬೇಕು ಅಂತ ಶಿವಗುರು ಬಹಳವಾಗಿ ಆಶೆ ಪಟ್ಟಿದ್ರಂತೆ ಆದರೆ ಅವರ ಆಶೆ ನೆರವೇರಲಿಲ್ಲ ವಿಧಿಯವರನ್ನ
ಕರ್ಕೊಂಡು ಹೊರಟೋಯ್ತು. ಆಗ ಅವರ ತಾಯಿ ಆರ್ಯಾಂಬ ತಾವು ಆ ಜವಾಬ್ದಾರಿಯನ್ನು ತೆಗೆದುಕೊಂಡರು. 5ನೇ ವರ್ಷದಲ್ಲಿ ಈ ಮಗುವಿಗೆ ಉಪನಯನವನ್ನು ಮಾಡಿಸ್ತಾರೆ. ಉಪನಯನ ಮಾಡಿಸಿದ ಮೇಲೆ ಗುರುಕುಲ ವಾಸ. ಅಲ್ಲಿ ಕೇವಲ 2ನೇ ವರ್ಷದಲ್ಲಿ ಎಲ್ಲ ಶಾಸ್ತ್ರಗಳ ಪಾಂಡಿತ್ಯವನ್ನು ಕೂಡ ಸಂಪಾದಿಸ್ತಾರೆ ಅಂತ ಅವರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಗುರುಕುಲ ವಾಸ ಮಾಡ್ತಾ ಇರತಕ್ಕಂತಹ ಬ್ರಹ್ಮಚಾರಿಗಳು ಭಿಕ್ಷೆಯನ್ನು ಮಾಡಬೇಕು. ನಿಯಮ ಹೇಗೆ ಅಂತಂದರೆ, 1 ಮನೆ ಅಥವಾ 3 ಮನೆ ಅಥವಾ 5 ಮನೆ ಅಥವಾ 7 ಮನೆ ಭಿಕ್ಷೆ ಮಾಡಿ ತಂದಂತಹ ಭಿಕ್ಷೆಯನ್ನು ಗುರುಗಳ ಪಾದದಲ್ಲಿ ಇಟ್ಬಿಡಬೇಕು. ಅವರು ಭಿಕ್ಷೆಯನ್ನು ಸ್ವೀಕಾರ ಮಾಡಿದ ಮೇಲೆ ಕೊಟ್ಟಂತಹ ಭಿಕ್ಷೆಯನ್ನು ತಾವು ಉಪಯೋಗಿಸ್ಕೋಬೇಕು. ಇದು ಆಗಿನ ಕಾಲದ ನಿಯಮ ಅಂತ ಇಟ್ಕೊಳ್ಳಿ. ಈ ಸಂದರ್ಭದಲ್ಲಿ ಒಂದು ಕಥೆ ನೆನಪಿಗೆ ಬರುತ್ತೆ. ಗುರುಕುಲ ವಾಸ ಮಾಡ್ತಾ ಇದ್ದಂತಹ ಒಬ್ಬ ಬ್ರಹ್ಮಚಾರಿ ಒಂದು ದಿನ ಬೇರೆ ಬಡಾವಣೆಗೆ ಭಿಕ್ಷೆಗೆ ಹೋಗಿದ್ದಾನೆ. ಯಾರದ ಮನೆ ಮುಂದೆ ಹೋಗಿ ನಿಂತಿದ್ದಾನೆ, ಭಿಕ್ಷೆಗಾಗಿ ಕೇಳ್ತಾ ಇದ್ದಾನೆ. ಜಗಲಿ ಮೇಲೆ ಆ ಮನೆ ಯಜಮಾನರು ಕೂತಿದ್ದಾರೆ. ನೋಡುವುದಕ್ಕೆ ಬಹಳ ಆಕರ್ಷಕವಾದಂಥ ವ್ಯಕ್ತಿ. ಅವರು ಬಹಳ ದೊಡ್ಡ ಸ್ಥಳದ ಜ್ಯೋತಿಷಿಗಳು. ಈ ಹುಡುಗನ ಮುಖ ನೋಡಿಬಿಟ್ಟು, ಅಯ್ಯೋ ಕೇವಲ 24 ಗಂಟೆ ಅಂತ ಹೇಳಿದ್ರಂತೆ. ಈ ಹುಡುಗನಿಗೆ ಹೆದರಿಕೆ ಆಗೋಯ್ತು. ಏನು ಹಾಗಂದ್ರೆ, ನಿನ್ನ ಆಯಸ್ ಇಷ್ಟೇ ಅಪ್ಪ ಅಂತ. ಪಾಪ ಹಿಂತಿರುಗಿ ಬಂದನಂತೆ ಹುಡುಗ, ಗುರುಗಳ ಪಾದಕ್ಕೆ ಬಿದ್ದು ಗೋಳಾಡದಂತೆ ಈಗ ಹೇಳಿಬಿಟ್ಟು ನಾನೇನು ಮಾಡಲಿ ಅಂತ. ಅದಕ್ಕೆ ಗುರುಗಳು ಹೇಳಿದ್ರಂತೆ, ನೀನು ಒಂದು ಕೆಲಸ ಮಾಡು, ನಾಳೆಯಿಂದ ಎಲ್ಲೂ ಭಿಕ್ಷೆಗೆ ಹೋಗಲೇಬೇಡ, ಮಾಡಬೇಕು ಆರಾಮ ಕೂತಿರು ಆಶ್ರಮದಲ್ಲಿ. ಬೇರೆ ಶಿಷ್ಯರು ತರ್ತಾರಲ್ಲ ಭಿಕ್ಷೆ, ಅದರಿಂದ ನಿನ್ನ ಭಿಕ್ಷೆಯೂ ಕೂಡ ಆಗಲಿ. ಸರಿ, ಅದೇ ಕೂತ್ಕೊಂಡ ಹೋಗಲಿಲ್ಲ. 15 ದಿವಸ ಆದ ಮೇಲೆ ಮತ್ತೆ ಗುರುಗಳು ಕಳಿಸಿದ್ರಂತೆ, ಹೋಗು ನೀನು ಭಿಕ್ಷೆಗೆ, ಮರಿಬೇಡ ಅವ್ರ ಮನೆಗೆ ಹೋಗ್ಲಿಕ್ಕೆ ಅಂತ. ಸರಿ, ಅವ್ರ ಮನೆಗೆ ಹೋಗಿ ನಿಂತ್ಕೊಂಡ, ಭಿಕ್ಷೆ ಕೇಳ್ದ, ಅವ್ರಿಗೆ ಗಾಬರಿ ಆಗೋಯ್ತು. ನಿಜವಾದ ಮನುಷ್ಯ ಬಂದೇನೋ, ಪ್ರೇತ ಬಂದಿದೆಯೋ ಅಂತ. ಇದು ನಿಜವಾದ ಮನುಷ್ಯನೇ ಅಲ್ಲ, ನಾನು ಆಗಲೇ ಹೇಳಿದ್ನಲ್ಲ 24 ಗಂಟೆ ಅಂತ, ನೀನು ಹೇಗೆ ಬದುಕಿದಿ? ಅದೆಲ್ಲ ನನಗೆ ಗೊತ್ತಿಲ್ಲ, ಬನ್ನಿ ನಮ್ಮ ಆಶ್ರಮಕ್ಕೆ, ನಮ್ಮ ಗುರುಗಳನ್ನು ಕೇಳಿ ಅಂತ. ಸರಿ, ಆತನಿಗೆ ಒಂದು ಕಡೆ ಅಳುಕು ಹೆದರಿಕೆ, ಇನ್ನೊಂದು ಕಡೆ ಅಹಂಕಾರ. ನಾನು ಹೇಳಿದ್ದು ಯಾವತ್ತೂ ಕೂಡ ಸುಳ್ಳಾಗಿಲ್ಲ, ಅದು ಹೇಗೆ ಸುಳ್ಳಾಯಿತು ನೋಡೇ ಬಿಡೋಣ ಅಂತ. ಸೊ ಗುರುಗಳ ಬಳಿಗೆ ಬರ್ತಾನೆ. ಆತ ಅವ್ರಿಗೆ ಹೇಳ್ತಾನೆ, ಈ ಮುಖ ನೋಡಿದ ತಕ್ಷಣ ನಾನು ಹೇಳಬಲ್ಲೆ, ಅಂತಹ ಅದ್ಭುತ ಶಕ್ತಿ ನನ್ನಲ್ಲಿದೆ. ಈ ಹುಡುಗನ ಆಯಸ್ಸು ಅಷ್ಟೇ ಇದ್ದದ್ದು, ಅದು ಹೇಗೆ ಅವನು ಬದುಕಲಿಕ್ಕೆ ಸಾಧ್ಯ? ಅದಕ್ಕೆ ಗುರುಗಳು ಹೇಳಿದ್ರಂತೆ, ನೋಡಪ್ಪ ನಿನ್ನ ಶಾಸ್ತ್ರ ಸರಿ, ನೀನು ತಿಳ್ಕೊಂಡಿರೋದು ಕೂಡ ಸರಿ, ಅದು ಒಂದೇ ಒಂದು ವಿಷಯ ಮಾತ್ರ ನಿನಗೆ ಗೊತ್ತಿರಲಿಲ್ಲ. ಹೌದಾ? ಏನು? ಗುರುಕೃಪೆ. ಅದು ನಿನಗೆ ಗೊತ್ತಿರಲಿಲ್ಲ. ಗುರುಕೃಪೆ ಇದ್ದರೆ ಏನು ಬೇಕಾದರೂ ಆಗಬಹುದು. ಗುರೋರಂಗ್ರಿ ಪದ್ಮೇ ಮನಶ್ಚೇನ ಲಗ್ನಂ ಕಿಂ ತತ ಕಿಂ ತತ ಕಿಂ ತತ ಕಿಂ. ಇದನ್ನು ಇವತ್ತಿಗೂ ಕೂಡ ತುಂಬ ಜನ ಭಕ್ತರು ಸಾಧಕರು ಅನುಭವಿಸಿದ್ದಾರೆ ಅದನ್ನು ಜೀವನದಲ್ಲಿ. ಹಿಂದೇನೋ ಒಂದು ಘಟನೆ ಹೇಳಿದೆ ಅಂತ ಕಾಣುತ್ತೆ, ಇನ್ನೊಂದ್ಸಲ ಈ ಸಂದರ್ಭದಲ್ಲಿ ಹೇಳಬಹುದು. ಕೆಲವು ವರ್ಷಗಳ ಹಿಂದೆ ನಡೆದಂಥ ಘಟನೆ. ಈ ಆಶ್ರಮದ ಇಬ್ಬರು ಭಕ್ತರಲ್ಲಿ ಏನೋ ಒಂದು ಅಭಿಪ್ರಾಯ ಬಂದು, ಭಿನ್ನಾಭಿಪ್ರಾಯ. ಅವರ ಸಂಬಂಧ ತುಂಬ ಕೆಟ್ಟಿತ್ತು, ಮಾನವೀಯ ಸಂಬಂಧ. ಇಬ್ಬರು ನನ್ನ ಬಳಿಗೆ ಬಂದರು. ನಾನು ಹೇಳಿದ, ಸ್ವಲ್ಪ ತಾಳಿ, ನನಗೆ ಸ್ವಲ್ಪ ಅವಕಾಶ ಕೊಡಿ, ಉಸಿರಾಡೋಕ್ಕೆ ಅವಕಾಶ ಕೊಡಿ ಅಂತ. ಸರಿ,
ಇಬ್ಬರು ಕೂಡ ಪರಂಪೂಜ್ಯ ವೀರೇಶ್ವರ ಅಂಜಿಯವರ ಶಿಷ್ಯರು. ಸರಿ, ನಾನು ಪ್ರತಿ ದಿವಸ ಜಪ ಧ್ಯಾನ ಮಾಡುವಾಗ ವಿಶೇಷವಾಗಿ ಅವರನ್ನ ನೆನೆಸ್ಕೊಂಡು, ಅವರ ಸಂಪರ್ಕ ಚೆನ್ನಾಗಿತ್ತು ನನಗೆ. ಬೇಲೂರು ಮಠದಲ್ಲಿ 3 ವರ್ಷ ಇದ್ದಾಗ ಪ್ರತಿ ದಿವಸ ಅವ್ರನ್ನ ಹೋಗಿ ಕಾಣ್ತಾ ಇದ್ದೆ. ಮನಸ್ಸಿನಲ್ಲೇ ನಾನು ಪ್ರಾರ್ಥನೆ ಮಾಡಿಕೊಂಡೆ, ಇಬ್ಬರೂ ನಿಮ್ಮ ಶಿಷ್ಯರು, ಅವರಿಬ್ಬರಲ್ಲಿ ಈ ರೀತಿ ಭಿನ್ನಾಭಿಪ್ರಾಯ ಬಂದರೆ ಅದು ಒಳ್ಳೆಯದಲ್ಲ. ಆಶ್ರಮಕ್ಕೆ ಬರ್ತಕ್ಕಂಥವರು ಭಕ್ತರು ಸಾಧಕರು ಭಿನ್ನಾಭಿಪ್ರಾಯ ಬಂದು ಜಗಳ ಆಡದೆ ಆಶ್ಚರ್ಯ ಅಂದರೆ, ಸುಮಾರು 8 ದಿನ ಆದಮೇಲೆ ಬೆಳಗಿನ ಜಾವದ ಜಪ ಧ್ಯಾನದ ಸಮಯದಲ್ಲಿ ಒಂದು 5 ಸೆಕೆಂಡ್ ದರ್ಶನ ಕೊಟ್ಟರು ಅಷ್ಟೇ. ತಕ್ಷಣ ನನಗನ್ನಿಸ್ತು ಈ ಒಂದು ಸಮಸ್ಯೆ ಪರಿಹೃತವಾಗುತ್ತೆ. ಅದ್ಭುತವಾದ ರೀತಿಯಲ್ಲಿ ಕೇವಲ 1-2 ದಿನಗಳಲ್ಲಿ ಇಡೀ ಸಮಸ್ಯೆ ಕರಗಿ ಹೋಯಿತು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಗುರು ಕೃಪೆಯಿಂದ ಖಂಡಿತವಾಗಿ ಕೂಡ ಈ ತರಹ ಘಟನೆಗಳು ಸಾಧ್ಯ, ನಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಪ್ರಮೇಯಾನಂದರು ಅವರಿಗೆ ಸೆಕ್ರೆಟರಿ ಆಗಿದ್ದರು, ತುಂಬ ಪರಿಚಯ ಇತ್ತು ನನಗೂ ಕೂಡ. ಅವರಿಗೆ ಈಗ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಹೀಗೆ ಮಾತಾಡ್ತಾ ಇದ್ದಾಗ ಒಂದು ವಿಷಯ ಹೇಳಿದ್ರು ಅವರು, ನೋಡಿ ಹರ್ಷಾಂಜಿ, ವೀರೇಶ್ವರಾಂಜಿ ಬಗ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ ಎಂದು. ಟ್ರಸ್ಟಿಗಳ ಮೀಟಿಂಗ್ನಲ್ಲಿ ಏನಾದರೂ ಒಂದು ವಿಷಯ ಬಂದಾಗ, ಚರ್ಚೆಗೆ ಬಂದಾಗ, ಅದು ತುಂಬ ಕಷ್ಟವಾದಂಥ ಸಮಸ್ಯೆ, ಯಾರಿಗೂ ಅದರ ಸಮಸ್ಯೆಗೆ ಪರಿಹಾರ ಹೊಳಿತಾ ಇಲ್ಲ, ಅಂತಹ ಸಂದರ್ಭದಲ್ಲಿ ಎಲ್ಲರೂ ಇವ್ರ ಕಡೆ ನೋಡೋರು, ಅಧ್ಯಕ್ಷರು ತಾನೇ. ಆಗ ಇವರು ಹೇಳೋರಂತೆ, ಐ ವಿಲ್ ಆಸ್ ದಿ ಹೋಲಿ ಮದರ್ ಅಂಡ್ ಲೆಟ್ ಯು ನೋ ಅಂತ. ಅವರು ಶಾರದಾ ಮಾತೆಯವರು ಶಿಷ್ಯರವರು. 3-4 ದಿನಗಳಾದಮೇಲೆ ಎಸ್, ಮದರ್ ಹ್ಯಾಸ್ ಗಿವನ್ ಮಿ ದಿ ಸೊಲ್ಯೂಷನ್. ಇನ್ನೊಬ್ಬರಿದ್ದರು, ಹೊಸದಾಗಿ ಬ್ರಹ್ಮಚಾರಿಗಳಾಗಿ ಸೇರಿಕೊಂಡಿದ್ದರು. ಅವರು 29-30 ವಯಸ್ಸಿನಲ್ಲಿ ಹತ್ತತ್ರ ಸೇರಿಕೊಂಡ್ರು. ಅವರ ಮನೆಯಲ್ಲಿ ಅವರೊಬ್ಬರೇ ಸಂಪಾದನೆ ಮಾಡಿ ಮನೆಯಲ್ಲಿ ಎಲ್ರಿಗೂ ಅನ್ನ ಹಾಕ್ತಾ ಇದ್ದಂಥವರು. ಸೇರಿಕೊಳ್ಳೋದೋ ಬೇಡೋ, ಸೇರಿಕೊಳ್ಳೋದೋ ಬೇಡೋ ಅನ್ನೋ ಒಂದು ಮನಸ್ಸಿನಲ್ಲಿ ತೊಯ್ದಾಟ ಇತ್ತು. ಕೊನೆ ಹಾಗೂ ಹೀಗೂ ಮಾಡಿ ಸೇರಿಕೊಂಡ್ರು. ಆದರೂ ಮನಸ್ಸಿನಲ್ಲಿ ತುಂಬ ತೊಂದರೆ ಇತ್ತು. ಆದರೆ ಮಂತ್ರದೀಕ್ಷೆ ತಗೊಂಡಿರಲಿಲ್ಲ ಅವರು. ಕಾಶಿಯಲ್ಲಿ ಮಂತ್ರದೀಕ್ಷೆ ಅವರದು ನಿಶ್ಚಯವಾಯಿತು. ಅವರು ಬೇರೆ ಇನ್ನೊಂದು ಆಶ್ರಮದಲ್ಲಿದ್ದರು. ಸರಿ, ಅದೇ ಬಂದರು, ಮಂತ್ರದೀಕ್ಷೆಯೂ ಆಯಿತು. ಮಂತ್ರದೀಕ್ಷೆ ಆದಮೇಲೆ ಗುರುಗಳಿಗೆ ಹೇಳಿದರು, ವೀರೇಶ್ವರಾಂಜಿಗೆ, ಈ ರೀತಿ ತೊಂದರೆ ಆಗ್ತಾ ಇದೆ ನನಗೆ, ನಾನೇನು ಮಾಡಲಿ, ಕಾನ್ಫ್ಲಿಕ್ಟ್ ಇನ್ ದ ಮೈಂಡ್. ನಾಳೆ ಬೆಳಗ್ಗೆ ಬಾ, ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೊಂಡು ಶುದ್ಧವಾಗಿ ಬಾ. ಅದೇ ರೀತಿ ಬಂದರು. ಅವರ ಹತ್ರ ಶಾರದಾ ಮಾತೆಯವರ ಪಾದಧೂಳಿಯನ್ನು ಯಾವಾಗಲೂ ಇಟ್ಕೊಂಡಿರೋರು, ಚಿಕ್ಕ ಕ್ಯಾಸ್ಕೆಟ್ನಲ್ಲಿ ಹಾಕಿ ಕೋರಲ್ನಲ್ಲಿ ಹಾಕಿರೋರು, ಅದನ್ನು ತೆಗೆದು ಇವರು ತಲೆ ಮೇಲೆ ಇಟ್ಟರು. ನಾ ಬ್ರಹ್ಮಚಾರಿಗಳು ನನಗೆ ಹೇಳಿದ್ರು, ಅವರು ತಲೆ ಮೇಲೆ ಅದನ್ನು ಇಟ್ಟು ಕೂಡಲೇ ನನಗೆ ಒಂದು ಸ್ಟ್ರಾಂಗ್ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಾಗಾಯಿತು ಅಂತ. ಆಮೇಲೆ ಅದರ ಜೊತೆ ಜೊತೆಯಲ್ಲಿಯೇ 100 ಜಿರಳೆಗಳು ನನ್ನ ತಲೆಯಿಂದ ಆಚೆ ಹೋದಾಗೆ ಅನುಭವ ಅಂತ. ತಕ್ಷಣ ಮನಸ್ಸಿಗೆ ಶಾಂತಿ ಸಿಕ್ತು. ಆಲ್ ದಿ ಕಾನ್ಸೆಪ್ಟ್ಸ್ ಆರ್ ಕಂಪ್ಲೀಟ್ಲಿ ರೆಸಾಲ್ವ್ ಅಂತ. ಇದು ಯಾಕೆ ಹೇಳಿದೆ ಇದನ್ನಂತಂದರೆ, ಗುರು ಕೃಪೆ ಎಷ್ಟು ಅದರ ಶಕ್ತಿ ಇದೆ ಅನ್ನೋದನ್ನು ಅನುಭವಿಸಿರ್ತಕ್ಕಂಥವ್ರು ಮಾತ್ರ ಹೇಳಬಹುದು. ಈಗ ಗುರುಕುಲವಾಸ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಒಟ್ಟು ಶಂಕರಾಚಾರ್ಯರು ಒಂದಿನ ಭಿಕ್ಷೆಗಾಗಿ ಹೋಗಿದ್ದಾರೆ. ಯಾರ ಮನೆಯ ಮುಂದೆ ನಿಂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ರೋ ಆ ಮನೆಯ ಹೆಂಗಸು ಮನೆ ಹಾಕಿ ಆಚೆ ಬಂದರು. ನೋಡಿದ್ರು, ಓ ಬ್ರಹ್ಮಚಾರಿ ಬಂದಿದ್ದಾನೆ, ಏನಾದರೂ ಭಿಕ್ಷೆಯನ್ನು ಕೊಡಬೇಕು, ಹಾಗೆ ಕಳಿಸಬಾರ್ದು ಅಂಥೇಳಿ ಒಳಗಡೆ ಹೋಗಿ ಹುಡುಕಿದ್ರೆ ಏನೂ ಇಲ್ಲ ಕೊಡಲಿಕ್ಕೆ, ಅಷ್ಟೊಂದು ಬಡತನ. ಆಗ ಅವರ ಯಜಮಾನರು ದೊಡ್ಡ ಪಂಡಿತರು, ಹಾಗೂ
ಬಡತನದಲ್ಲಿ ಜೀವನ ನಡೆಸ್ತಾ ಇದ್ರು. ಆಗ ಅವರು ಹೇಳಿದ್ರಂತೆ, ಬರೀ ಕೈಯಲ್ಲಿ ಕಳ್ಸೋಕ್ಕಾಗಲ್ಲ, ಇನ್ನೂ ಸ್ವಲ್ಪ ಹುಡುಕು, ಏನು ಸಿಕ್ಕುತ್ತೋ ಅದನ್ನೇ ಕೊಟ್ಟು ಕಳಿಸೋಣ ಅಂದೆ. ಕೊನೆಗೆ ಒಂದು ಪುಟ್ಟ ನೆಲ್ಲಿಕಾಯಿ, ಅದು ಕೂಡ ಒಣಗಿ ಹೋಗಿದೆ. ಆ ನೆಲ್ಲಿಕಾಯಿನ ತಗೊಂಡೋಗಿ ಹೇಳಿದ್ರಂತೆ, ಆಕೆ, ಮಗು, ನಾವು ತುಂಬ ಬಡವರು, ನಮ್ಮ ಮನೆಯಲ್ಲಿ ಕೊಡ್ತಕ್ಕಂಥ ಯಾವ ವಸ್ತುವೂ ಇಲ್ಲ, ಬರೀ ಕೈಲಿ ಕಳಿಸಬಾರ್ದು ಅಂತ ನಾನು ಬಂದಿದ್ದೇನೆ, ಇಷ್ಟೇ ಇರೋದು, ನೀನು ಇದನ್ನು ಬೇಡ ಅನ್ಬೇಡ, ಒಪ್ಕೊಂಡು ತಗೊಂಡು ಹೋಗು ಅಂತ. ಶಂಕರಾಚಾರ್ಯರಿಗೆ ಅವರನ್ನ ನೋಡಿದ ಕೂಡಲೇ ಹೃದಯ ಕರಗಿ ಹೋಯಿತು. ಎರಡು, ಒಂದು ಅವರ ದಾರಿದ್ರ್ಯ. ಹೃದಯ ಒಳ್ಳೆಯದು, ಆದರೆ ದಾರಿದ್ರ್ಯ ಮಾಡೋಕ್ಕಾಗತ್ತೆ. ಎರಡನೆಯದು, ಅದ್ಭುತವಾದಂಥ ಶಕ್ತಿ ಇತ್ತಲ್ಲ, ಈ ದಾರಿದ್ರ್ಯ ಯಾಕೆ ಬಂತು, ಈ ಜನ್ಮದಲ್ಲಿ ಇವರಿಗೆ ಇಂತಹ ದಾರಿದ್ರ್ಯ ಯಾಕೆ ಬಂತು, ತಕ್ಷಣ ಅವರ ಮನಸ್ಸಿಗೆ ಗೊತ್ತಾಯಿತು. ಅಲ್ಲೇ ಅವರು ಲಕ್ಷ್ಮಿಯನ್ನು ಕುರಿತು ಸ್ತೋತ್ರ ಮಾಡ್ತಾರೆ, ಕನಕಧಾರ ಸ್ತೋತ್ರ. ಆ ಸ್ತೋತ್ರದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸ್ತಾರೆ. ಹೌದು, ಏನೋ ಒಂದು ಕರ್ಮವಶದಿಂದ ಅವರಿಗೆ ಬಡತನ ಬಂದಿದೆ. ಹಾಗಂದ ಮಾತ್ರಕ್ಕೆ ನೀನು ಕರುಣೆ ತೋರಿಸೋದು ಬೇಡವಾ, ಯಾಕೆಂದರೆ ಭಗವಂತನ ಕೆಟ್ಟ ಹೆಸರು ಬರುತ್ತೆ ಆಮೇಲಿಂದ. ನಾವು ಎಂದ ಕೆಟ್ಟ ಕರ್ಮ ಮಾಡಿರಬಹುದು, ಪುರಂದರದಾಸರು ಹೇಳ್ತಾರೆ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ಹರಿಯೇ ಅಂತ ಕೇಳ್ತಾರೆ ಅವರು, ಪ್ರಶ್ನೆ ಕೇಳ್ತಾರೆ ಅವರು. ಅಂದಮೇಲೆ ಜಗನ್ಮಾತೆ ಕೃಪೆಯನ್ನು ತೋರಿಸಲೇಬೇಕು. ಸುಮಾರು 18 ಶ್ಲೋಕಗಳುಂಟು, ಅದನ್ನು ದುರ್ಗಾ ಸಪ್ತಶತಿ ಪುಸ್ತಕದಲ್ಲಿ ಎರಡನೇ ಭಾಗದಲ್ಲಿ ಅಚ್ಚು ಮಾಡಿದೆ, ಅದನ್ನು ಅನುವಾದ ಸಮೇತ. ದದ್ಯಾತ್ ದಯಾನುಪವನೋ ದ್ರವಿಣಾಂಬುಧಾರಾಂ ಅಸ್ಮಿನ್ ಅಕಿಂಚನ ವಿಹಂಗ ಶಿಶೌ ವಿಷಣ್ಣೇ ದುಷ್ಕರ್ಮ ಘರ್ಮಂ ಅಪನೀಯ ಚಿರಾಯ ದೂರಂ ನಾರಾಯಣ ಪ್ರಣಯನೀಂ ಪ್ರಣಯನೀ ನಯನಾಂಬು ವಾಹ ದ್ರವಿಣ ಅಂಬುಧಾರಾಂ ದದ್ಯಾತ್. ಮುಖ್ಯವಾದಂಥ ಪದ ಅಂದರೆ ಹಣದ ಹಣ ನೀರನ್ನು ಹೇಗೆ ಸುರಿತೀವೋ ಆ ರೀತಿಯಲ್ಲಿ ಹಣವನ್ನು ಸುರಿಬೇಕು. ಶಂಕರಾಚಾರ್ಯ ಕೇಳ್ತಾ ಇದ್ದಾರೆ ಮಹಾಲಕ್ಷ್ಮಿಯನ್ನ, ಆ ರೀತಿ ನೀರನ್ನು ಕೊಡಬೇಕು. ಹಾಗೆ ಕೊಡಬೇಕಾದ್ರೆ ಯಾವುದರಿಂದ ಅದು ಸಾಧ್ಯ? ನಾರಾಯಣ ಪ್ರಣಯಿನಿ ನಯನ ಅಂಬುವಾಹ. ಅಂಬುವಾಹ ಅಂದರೆ ಮೋಡ, ಮೇಘ, ಮಳೆಗಾಲದ ಮೋಡ. ಬೇಕಾದಷ್ಟು ನೀರನ್ನು ತುಂಬಿಸ್ಕೊಂಡಿದೆ ಅದು, ಕೊಡಬೇಕಷ್ಟೇನೆ. ಇದು ಎಂತಹ ಮೋಡ ಅಥವಾ ಮೇಘ ಅಂತಂದರೆ, ನಾರಾಯಣನ ಪ್ರಿಯೆಯಾದ ಲಕ್ಷ್ಮಿಯ ಕಣ್ಣಿನ ಕಟಾಕ್ಷದಿಂದ ಬರತಕ್ಕಂಥ ಮೋಡ. ಆದರೆ ಈ ಮೋಡ ಸುಲಭವಾಗಿ ನೀರನ್ನು ಬಿಟ್ಕೊಳ್ಳೋದು ಅಂತೆ, ಸ್ವಲ್ಪ ಗಾಳಿ ಬಂದದ್ದು ತಳ್ಳಬೇಕಂತದ್ದನ್ನು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ದಯಾನುಪವನಃ, ಅವರ ಮೇಲಿನ ದಯೆ ಎಂಬತಕ್ಕಂತಹ ಒಂದು ಗಾಳಿ ಸ್ವಲ್ಪ ಜೋರಾಗಿ ಬೀಸಲಿ, ಹಾಗೆ ಬೀಸಿದಾಗ ಈ ಮೇಘ ಮಳೆಯನ್ನು ಸುರಿಸಲಿ ಅಂತ. ಯಾತಕ್ಕೋಸ್ಕರ ಅದನ್ನು ಕೇಳ್ತಾ ಇದ್ದಾರೆ ಅಂತಂದರೆ, ದುಷ್ಕರ್ಮ ಘರ್ಮಂ ಅಪನೀಯ ಚಿರಾಯ ದೂರಂ ಅಸ್ಮಿನ್ ಅಕಿಂಚನ ವಿಹಂಗ ಶಿಶೌ ವಿಷಣ್ಣೆ. ಇವರಿದಾರಲ್ಲ ಅಥವಾ ಈಕೆ, ಆಕೆ ಒಂದು ಮಗು, ನಿನ್ನ ಮಗು ಇದ್ದಾಗೆ ಸಂಪೂರ್ಣ ಬಳಕಂಗದಲ್ಲಿರ್ತಕ್ಕಂಥ ಅವಳು, ಅತ್ಯಂತ ದುಃಖಿತವಾಗಿರ್ತಕ್ಕಂಥ ವ್ಯಕ್ತಿ. ಅದು ಈ ರೀತಿ ಆಗಲಿಕ್ಕೆ ಕಾರಣ ಏನು ಅಂತಂದರೆ, ಕೆಟ್ಟ ಕರ್ಮ ಎಂಬತಕ್ಕಂತಹ ಬೇಸಿಗೆ ಕಾಲ. ಬೇಸಿಗೆ ಕಾಲದಲ್ಲಿ ನೀರೆಲ್ಲ ಒಣಗಿ ಹೋಗುತ್ತೆ, ಬಾಯಾರಿಕೆ ಆಗುತ್ತೆ. ಕೆಟ್ಟ ಕರ್ಮ ಎಂಬತಕ್ಕಂತಹ ಬೇಸಿಗೆ ಕಾಲ ಇದೆಯಲ್ಲ, ಅದನ್ನು ನೀನು ಹೋಗಲಾಡಿಸಿ ಹೇಗೆ ಚಿರಾಯ ದೂರಂ, ಬಹಳ ದೂರ ಹೋಗಬೇಕು ಅದು, ಮತ್ತೆ ಬರಲೇಬಾರದು ಇಲ್ಲಿಗೆ. ಆ ರೀತಿ ಮಹಾಲಕ್ಷ್ಮಿ ಹೇಳ್ತಾ ಇದ್ದಾರೆ ಅಂದರೆ, ಈಕೆ ಕರ್ಮ ಆಗಿದೆ, ನೀನು ಅದನ್ನು ಓಡಿಸ್ಬೇಕು. ದಯೆಯಿಂದ ನಿನ್ನ ದೃಷ್ಟಿ ಆಕೆಯ ಮೇಲೆ ಬಿದ್ದು, ದ್ರವಿಣಂಬುದ ಅಂಬುಧಾರ ಅಂತಂದರೆ ಹಣದ ಧನದ ಒಂದು ಪ್ರವಾಹವನ್ನು ಸುರಿಸು ಅಂದಮೇಲೆ ಇಲ್ಲಿ
ನಾವು ಗಮನಿಸಬೇಕಾದಂಥ ಅಂಶ ಎರಡು. ಒಂದು, ಬಡತನ ಯಾತಕ್ಕೆ ಬರುತ್ತೆ? ಎಷ್ಟೋ ಸಲ ಯಾವ್ಯಾವುದೋ ಕಾರಣಗಳನ್ನು ಕೊಡ್ತಾರೆ. ಆದರೆ ಅಧ್ಯಾತ್ಮಶಾಸ್ತ್ರಗಳ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ಜೀವನದಲ್ಲಿ ಭಗವಂತ ತನಗೆ ಅನುಕೂಲ ಮಾಡಿದ್ರೂ ಕೂಡ ಆ ಅನುಕೂಲವನ್ನು ಇತರರಿಗೆ ಹಂಚಿದೆ, ತನಗೆ ಬಂದಿರತಕ್ಕಂಥ ವಸ್ತುಗಳನ್ನು ಇತರರಿಗೆ ಕೊಡದೇ ಇದ್ದರೆ, ದಾನ ಮಾಡದೇ ಹೋದರೆ ಅದು ದೊಡ್ಡ ತಪ್ಪನ್ನು ಮಾಡಿದಾಗೆ. ಇವರು ಹಿಂದಿನ ಜನ್ಮದಲ್ಲಿ ಐಶ್ವರ್ಯವಂತರಾಗಿದ್ದರೂ ಕೂಡ ಯಾರಿಗೂ ಯಾವ ರೀತಿಯೂ ದಾನ ಮಾಡಿರಲಿಲ್ಲ. ತಮಾಷೆ ಕಥೆ ಉಂಟು, ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟದ್ದು. ಒಬ್ಬ ಬಹಳ ದೊಡ್ಡ ಧನಿಕ ಒಂದು ಸತ್ತ ಮೇಲೆ ಸ್ವರ್ಗಕ್ಕೆ ಹೋದನಂತೆ. ಸ್ವರ್ಗದ ಹೆಬ್ಬಾಗಿಲ ಹತ್ರ ಸೇಂಟ್ ಪೀಟರ್ ಕೂತಿದ್ನಂತೆ, ದೊಡ್ಡ ಬೀಗದ ಕೈ ಇಟ್ಕೊಂಡು. ಅವನಿಗೆ ಅದೇ ಕೆಲಸ, ಸರಿಯಾದವ್ರು ಬಂದರೆ ಬೀಗದ ಕೈ ತೆಗೆದು ಒಳಗಡೆ ಕಳಿಸೋದು. ಸರಿ, ಬಂದ. ಯಾರು ನೀನು? ಇಂಥವನು. ನೋಡ್ದ, ಸ್ವರ್ಗಕ್ಕೆ ಹೋಗಬೇಕಾದಂಥ ಜನಗಳದ್ದು ದೊಡ್ಡ ಪಟ್ಟಿ ಇದೆ ಇಲ್ಲಿ, ಆ ಪಟ್ಟಿಯಲ್ಲಿ ನಿನ್ನ ಹೆಸರಿಲ್ಲ. ನಾನೇನು ಮಾಡೋದು? ನಿನ್ನ ಹೆಸರಿಲ್ಲ. ಯಾಕಿಲ್ಲ? ನನ್ನ ಹೆಸರು. ನೀನು ಏನಾದರೂ ಒಂದು ಕಾಸು ದಾನ ಮಾಡಿದ್ದರೆ ಯಾರಿಗಾದರೂ, ಆವಾಗ ನಿನ್ನ ಹೆಸರು ಇದು ಬರ್ತಾ ಇತ್ತು. ನೀನು ಶುದ್ಧ ಜಿಪುಣಾಗ್ರೇಸರ, ಯಾರಿಗೂ ಏನೂ ದಾನ ಮಾಡಿಲ್ಲ, ಆದ್ದರಿಂದ ನಿನ್ನ ಹೆಸರು ಇಲ್ಲದೇ ಇರೋದ್ರಿಂದ ನಿನಗೆ ಪ್ರವೇಶ ಇಲ್ಲ. ಅವನು ಸುಮ್ಮನಿರ್ತಾನ, ಈ ಲೋಕ ಜನತೆನೇ ಬಹಳ ಬುದ್ಧಿವಂತರು, ಅದಾಗ ಹೇಳ್ತೀ ನಾನು ಖಂಡಿತವಾಗಿ ದಾನ ಮಾಡಿದ್ದೀನಿ. ಜನವರಿ 22 ನಮ್ಮ ಮನೆಗೆ ಬಂದಂತಹ ಒಬ್ಬ ಭಿಕ್ಷುಕನಿಗೆ 10 ಪೈಸೆ ಕೊಟ್ಟಿದ್ದೀನಿ ಅಂತ. ಆಗ ಸೇಂಟ್ ಪೀಟರ್ ಇನ್ನೂ ಬುದ್ಧಿವಂತ, ಅವನು ಜವಾನನ್ ಕರೆದಂತೆ, ಕರೆದ್ಬಿಟ್ಟು ಬಾಯಿಲಿ, ಆ ಡಬ್ಬಿನಲ್ಲಿ ಒಂದು ಸ್ವಲ್ಪ ಚಿಲ್ಲರೆ ಇದೆ, ಆ 10 ಪೈಸೆ ಅವನಿಗೆ ಕೊಟ್ಟು ಕಳಿಸ್ಬಿಡು ಅಂತ ವಾಪಸ್ಸು ಅಂತ. ಸ್ವರ್ಗಲೋಕಕ್ಕೆ ಬಿಡೋದಿಲ್ಲ, 10 ಪೈಸೆ ದಾನ ಮಾಡಿದ ಅಂತಾನೆ, ವಾಪಸ್ ಕೊಟ್ಬಿಡು, ಕರ್ಕೊಂಡು ಹೋಗಲಿ ಅಂತ. ಆದರೆ ಇದು ನಾವು ಗಮನಿಸಬೇಕಾದಂಥ ವಿಷಯ, ಅವರಿಗೆ ದಾರಿದ್ರ್ಯ ಬಂದದ್ದಕ್ಕೆ ಅವರ ಕರ್ಮವೇ ಕಾರಣ. ಆಯ್ತಾಳ. ಇನ್ನು ಶಂಕರಾಚಾರ್ಯರು ಕನಕಧಾರ ಸ್ತೋತ್ರವನ್ನು ಮಾಡಿದ್ರು, ರಚನೆ ಮಾಡಿದ್ರು, ಹಾಡಿದ್ರು. ಆ ಸ್ತೋತ್ರ ಮುಗಿಯುವ ಹೊತ್ತಿಗೆ ಸರಿಯಾಗಿ ಚಿನ್ನದ ನೆಲ್ಲಿಕಾಯಿಗಳ ಒಂದು ರಾಶಿ ಬಂತು ಸುರಿತಲ್ಲಿ. ಇಲ್ಲಿವರೆಗೂ ಅರ್ಥ ಆಗುತ್ತೆ ನಮಗೆ, ಶಂಕರಾಚಾರ್ಯರ ಮಹಿಮೆಯಿಂದ ಆಯಿತು. ಅದಾದ ಕೂಡಲೇ ಇವರಿಬ್ಬರಿಗೂ ಆಸೆ, ಬರ್ತಾನೆ ಗಂಡನ ಒಳಗಡೆಯಿಂದ ಬರ್ತಾನೆ, ಇದು ತುಂಬ ಆಸೆ ಅಂದರೆ ಆಸೆ, ಅದನ್ನ ಆರಿಸ್ಕೊಳ್ಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಆಶ್ಚರ್ಯ ಏನು ಅಂತಂದರೆ, ಇವರಿಗೆ ಎಷ್ಟು ಬೇಕೋ ಅಷ್ಟನ್ನು ಇವರು ಆರಿಸಿಕೊಂಡ ಕೂಡಲೇ ಇಡೀ ರಾಶಿ ಮಾಯವಾಗಿ ಹೋಗುತ್ತೆ. ನೋಡಿ, ಅಷ್ಟು ದೊಡ್ಡ ರಾಶಿ ಇದೆ ಅಲ್ಲಿ, ವರ್ಷ 100 ಜನ್ಮಗಳಿಗೆ ಆಗೋಷ್ಟು. ಆದರೆ ಈ ಜನ್ಮದಲ್ಲಿ ಅವ್ರಿಗೆ ಎಷ್ಟು ಬೇಕಾಗಿತ್ತು ಐಶ್ವರ್ಯ, ಅಷ್ಟನ್ನು ಇವರು ಕೈ ತುಂಬ ಆರಿಸ್ಕೊಂಡು ಕೂಡಲೇ ಉಳಿದದೆಲ್ಲ ಸಂಪೂರ್ಣವಾಗಿ ಮಾಯವಾಗಿ ಹೋಯಿತು. ನಮಗೊಂದು ದೊಡ್ಡ ಪಾಠ ಇದು. ನಮಗೆ ಏನು ದಕ್ಕಬೇಕೋ ಅದು ಮಾತ್ರ ದಕ್ಕತ್ತೆ ಜಗತ್ತಿನಲ್ಲಿ, ನಮ್ಮ ನಮ್ಮ ಕರ್ಮದ ಪ್ರಕಾರ. ಅದಕ್ಕಿಂತ ಹೆಚ್ಚಾಗಿ ನಾವು ಆಸೆ ಪಟ್ಟರೆ ಅದು ದುರುಪಯೋಗವಾಗತ್ತೆ, ಇಲ್ಲ ನಾಶವಾಗುತ್ತೆ, ನಷ್ಟವಾಗತ್ತೆ. ಭರ್ತೃಹರಿ ಹೇಳ್ತಾನೆ, ಐಶ್ವರ್ಯವನ್ನು ನಾವು 3 ರೀತಿಯಲ್ಲಿ ಕಾಣಬಹುದು, ಖರ್ಚು ಮಾಡಬಹುದು, ಅಥವಾ ಐಶ್ವರ್ಯಕ್ಕೆ 3 ಗತಿ ಉಂಟು. ಮೊದಲನೇದು ಅನುಭವಿಸೋದು, ಮಜಾ ಮಾಡೋದು. ಎರಡನೇದು ದಾನ ಮಾಡೋದು. ಮೂರನೇದೊಂದಿದೆ, ಕಳ್ಳರು ಬಂದು ನೆತ್ತು ಹೊಂಟೋಗ್ತಾರೆ ಅಂತ. ಮೊದಲನೇದು ಎರಡನೇದು ಮಾಡದೆ ಹೋದರೆ ಮೂರನೇದು ಖಂಡಿತ ಆಗತ್ತೆ ಅಂತ. ಆದ್ದರಿಂದ ನೀವು ಇರತಕ್ಕಂಥ ಐಶ್ವರ್ಯವನ್ನು ಧರ್ಮದ ಚೌಕಟ್ಟಿನಲ್ಲಿ ಅನುಭವಿಸಿ ಅದರ ಜೊತೆಗೆ ದಾನವನ್ನು ಕೂಡ ಮಾಡಿ. ಕನಕಧಾರ ಸ್ತೋತ್ರ ಆಯಿತು, ಅನಂತರ ಗುರುಕುಲವಾಸ ಮುಗಿಯಿತು. 2 ವರ್ಷಗಳಲ್ಲಿ ಸಮಸ್ತ ಶಾಸ್ತ್ರಗಳ ಪಾಂಡಿತ್ಯವನ್ನು ಸಂಪಾದಿಸಿದರು. ಇನ್ನು ಗುರುಕುಲದ ಅವಶ್ಯಕತೆ ಇರಲಿಲ್ಲ ಅವರಿಗೆ. ಮನೆಗೆ ಹಿಂತಿರುಗಿ ಬಂದ ಮೇಲೆ ತಾವೇ ತಮ್ಮ ಮನೆಯಲ್ಲಿ ಗುರುಕುಲವನ್ನು ಪ್ರಾರಂಭ ಮಾಡಿದ್ರಂತೆ.
ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಂತಹ ಪಾಂಡಿತ್ಯ ಇತ್ತು, ವ್ಯಕ್ತಿತ್ವ ಇತ್ತು, ಅದರಿಂದ ಆಕರ್ಷಿತರಾಗಿ ಜನ ಬರಲಿಕ್ಕೆ ಪ್ರಾರಂಭ ಆಯಿತು. ಅವರದ್ದೇ ಗುರುಕುಲ ಸ್ಥಾಪನೆಯಾಯಿತು, ತುಂಬ ಜನ ವಿದ್ಯೆಗಾಗಿ ಬರ್ತಾ ಇದ್ದಾರೆ, ಅವರ ಪ್ರಸಿದ್ಧಿ ಎಲ್ಲ ಕಡೆ ಹರಡ್ತಾ ಇದೆ. ಆಗ ಕೇರಳದಲ್ಲಿ ರಾಜಶೇಖರ ಎಂಬತಕ್ಕಂತಹ ರಾಜ ಇದ್ದಂತೆ, ಧರ್ಮಾತ್ಮ. ಅವನು ಈ ವಿಷಯವನ್ನು ಕೇಳಿದಾಗ ಶಂಕರಾಚಾರ್ಯರನ್ನ, ಶಂಕರ ಈ ಹುಡುಗನನ್ನ ತನ್ನ ಅರಮನೆಗೆ ಕರೆಸಿ ಸನ್ಮಾನ ಮಾಡಬೇಕು, ಸತ್ಕಾರ ಮಾಡಬೇಕು, ಐಶ್ವರ್ಯವನ್ನು ದಾನವಾಗಿ ಕೊಡಬೇಕು ಅಂತ ಹೇಳಿ ಕಳಿಸ್ತಾನೆ. ತನ್ನ ಮಂತ್ರಿಗಳನ್ನು ಕಳಿಸಿಕೊಡ್ತಾನೆ, ಪತ್ರವನ್ನು ಕಳಿಸಿಕೊಡ್ತಾನೆ. ಆದರೆ ಶಂಕರಾಚಾರ್ಯರು ಒಪ್ಪಲ್ಲ, ವೈರಾಗ್ಯ ಚಕ್ರವರ್ತಿಗಳು. ಆದ್ದರಿಂದ ರಾಜಾಶ್ರಯವನ್ನಾಗಲಿ ರಾಜನಿಂದ ಬರತಕ್ಕಂತಹ ಐಶ್ವರ್ಯವನ್ನಾಗಲಿ ಸ್ವಲ್ಪವೂ ಕೂಡ ಆಸೆ ಪಡೆದೆ ಒಳ್ಳೆಯ ಮಾತನ್ನು ಅದನ್ನು ನಿರಾಕರಿಸ್ತಾರೆ. ಇದಾದಮೇಲೆ ಮುಂದೆ ನಾವು ಅವರ ಜೀವನದಲ್ಲಿ ಕಾಣ್ತಕ್ಕಂಥ ಒಂದು ಘಟನೆ, ಮಾತೃಭಕ್ತಿ. ಅವರ ತಾಯಿ ದಿನಾ ಪೂರ್ಣಾನಂದಿಗೆ ಹೋಗಿ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋರು. ಬೇಸಿಗೆ ಕಾಲದಲ್ಲಂತೂ ತುಂಬ ಕಷ್ಟ, ಪೂರ್ಣಾನದಿ ತುಂಬ ದೂರದಲ್ಲಿದೆ, ಅಷ್ಟು ದೂರ ನಡ್ಕೊಂಡು ಹೋಗಬೇಕು, ಬರೀ ಕಾಲಲ್ಲಿ ಸ್ನಾನ ಮಾಡ್ಕೊಂಡು ಬರಬೇಕು. ಒಂದು ದಿವಸ ಅವರಿಗೆ ಅಷ್ಟು ದೂರ ನಡೀಲಿಕ್ಕಾಗದೆ ಆ ಬೇಸಿಗೆಯ ತಾಪವನ್ನು ತಡೀಲಿಕ್ಕೆ ಸಾಧ್ಯವಾಗದೆ ದಾರಿಯಲ್ಲಿ ಮೂರ್ಛೆ ಬಿದ್ದು ಹೋಗ್ತಾರೆ. ಶಂಕರ ಹುಡುಗ ನೋಡ್ತಾನೆ ಏನಾಯಿತು ತಾಯಿಗೆ ಅಂತ, ಹುಡುಕೊಂಡು ಬರ್ತಾನೆ. ಅರ್ಧ ದಾರಿಯಲ್ಲಿ ಅವರು ಬಿದ್ದಿದ್ದಾರೆ, ಕಷ್ಟಪಟ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾನೆ. ಆಗ ಶಂಕರನಿಗೆ ಅನ್ನಿಸ್ತಂತೆ, ಈ ಪೂರ್ಣಾನದಿ ತುಂಬ ದೂರ ಇರೋದ್ರಿಂದ ನನ್ನ ತಾಯಿಗೆ ತುಂಬ ಕಷ್ಟವಾಗ್ತಾ ಇದೆ, ನದಿಗೆ ಅದಕ್ಕೆ ಹತ್ತಿರ ಬರಬಾರದು ಅಂತ. ಆದ್ದರಿಂದ ಪೂರ್ಣಾನದಿ ಹತ್ತಿರ ಬರಲಿ ಅಂತ ಹೇಳಿ ವಿಶೇಷವಾಗಿ ಆ ನದಿ ದೇವತೆಗೆ ಪ್ರಾರ್ಥನೆ ಮಾಡ್ಕೋತಾನೆ. ಅದರ ಪರಿಣಾಮವಾಗಿ ಮಾರನೇ ದಿನ ಬೆಳಗ್ಗೆ ತಾಯಿ ಸ್ನಾನ ಮಾಡಬೇಕು ಅಂತ ಹೊರಟಾಗ ಮನೆ ಪಕ್ಕದಲ್ಲೇ ನದಿ ಹರಿತಾ ಇದೆ. ಇವನಿವನಿಗೆ ಕಾಲಡಿಗೆ ಹೋದ್ರೆ ಗೊತ್ತಾಗುತ್ತೆ, ಆಶ್ರಮದ ಪಕ್ಕದಲ್ಲೇ ಇದೆ ಅದು, ಹಿಂದ್ಗಡೆನೆ. ಅಂದ ಮೇಲೆ ಶಂಕರಾಚಾರ್ಯರ ಅಥವಾ ಶಂಕರ ಶಿಶು ಶಂಕರನ ಒಂದು ಪ್ರಾರ್ಥನೆಯ ಫಲವಾಗಿ ಆ ನದಿ ದೇವತೆ ಒಲಿದು ಆ ಥರ ಆಶ್ರಮದ ಪಕ್ಕದಲ್ಲಿ ಹರಿಲಿಕ್ಕೆ ಪ್ರಾರಂಭ ಆಯಿತು. ಇನ್ನು ಶಂಕರನಿಗೆ ಚಿಕ್ಕಂದಿನಿಂದಲೇ ಸನ್ಯಾಸ ಸ್ವೀಕಾರ ಮಾಡಬೇಕು, ಆತ್ಮಸಾಕ್ಷಾತ್ಕಾರ ಮಾಡ್ಕೋಬೇಕು ಎಂಬತಕ್ಕಂಥ ಒಂದು ಹಂಬಲ. ಒಂದೆರಡು ಸಲ ಅದನ್ನು ತಾಯಿ ಹತ್ತಿರ ಪ್ರಸ್ತಾಪ ಮಾಡಿರ್ತಾನೆ, ತಾಯಿ ಒಪ್ಪಲ್ಲ. ಒಬ್ಬನೇ ಮಗ, ತಂದೇನೂ ಇಲ್ಲ ಮನೆಯಲ್ಲಿ, ಆದ್ದರಿಂದ ತಾಯಿ ಅಪ್ಪಣೆ ಕೊಡಲೇ ಇಲ್ಲ. ಆಗ ಶಂಕರಾಚಾರ್ಯ ಯೋಚನೆ ಮಾಡ್ತಾ ಇದ್ರು, ಏನಾದರೂ ಮಾಡಿ ತಾಯಿಯ ಒಂದು ಅನುಗ್ರಹವನ್ನು ಅಪ್ಪಣೆಯನ್ನು ಪಡ್ಕೋಬೇಕಲ್ಲ. ಒಂದಿನ ಸ್ನಾನ ಮಾಡಲಿಕ್ಕೆ ಹೋಗಿದ್ದಾರೆ, ತಾಯಿನ ಜೊತೆಯಲ್ಲಿದ್ದಾರೆ, ತಾಯಿ ದಡದ ಮೇಲೆ ನಿಂತಿದ್ದಾರೆ. ಶಂಕರ ಸ್ನಾನ ಮಾಡ್ತಾ ಇರುವಾಗ ಒಂದು ಮೊಸಳೆ ಬಂದು ಹಿಡಿದುಬಿಡುತ್ತೆ ಕಾಲನ್ನು. ಆಗ ಶಂಕರ ಕೂಕ್ಕೋತಾನೆ, ಅಮ್ಮ ಹೀಗೆ ಮೊಸಳೆ ಹಿಡಿದುಬಿಟ್ಟಿದೆ, ಮೊಸಳೆ ಹಿಡಿದ ಮೇಲೆ ಬಿಡಿಸ್ಲಿಕ್ಕೆ ಯಾರ ಕೈನಲ್ಲೂ ಆಗೋದಿಲ್ಲ, ಅದು ನಾನು ಸಾಯ್ತಾ ಇದ್ದೀನಿ, ಆದ್ದರಿಂದ ನೀನು ನನಗೆ ಸನ್ಯಾಸಕ್ಕೆ ಅಪ್ಪಣೆಯನ್ನು ಕೊಡು, ನಾನು ಸನ್ಯಾಸಿಯಾಗಿ ಸಾಯ್ತೇನೆ, ಅವ ಪುನರ್ಜನ್ಮ ಇರೋದಿಲ್ಲ ಅಂತ. ಇದನ್ನು ಆತುರ ಸನ್ಯಾಸ, ಆಪತ್ ಸನ್ಯಾಸ ಅಂತ ಕರೀತಾರೆ. ಸನ್ಯಾಸದ ಮಂತ್ರ ಇದೆ, ಆ ಮಂತ್ರವನ್ನು ಆ ಸಮಯದಲ್ಲಿ ನೂರು ಸಲ ಹೇಳಬೇಕು ಅಂತ. ಸರಿ, ಉಪಾಯವಿಲ್ಲದೆ ತಾಯಿ ಅಪ್ಪಣೆಯನ್ನು ಕೊಡ್ತಾಳೆ, ಇವನು ಮಂತ್ರವನ್ನು ಹೇಳಿಕೊಂಡು ಮನಸ್ಸಿನಲ್ಲಿ ಸನ್ಯಾಸ ಸ್ವೀಕಾರ ಮಾಡ್ತಾನೆ, ಮೊಸಳೆ ಬಿಟ್ಟು ಹೋಗುತ್ತೆ. ಬಹಳ ಬುದ್ಧಿವಂತ ಅಂತ ಕಾಣುತ್ತೆ ಮೊಸಳೆ. ಶಂಕರಾಚಾರ್ಯರ ಪಾರ್ಟಿ, ಆಪೋಸಿಟ್ ಪಾರ್ಟಿ ಅವ್ರ ತಾಯಿಗೆ. ಕಥೆಗಳಲ್ಲಿ ಕೆಲವರು ಹೇಳ್ತಾರೆ, ಸಾಕ್ಷಾತ್ ಭಗವಾನ್ ಶಂಕರನೇ ಈ ರೀತಿಯಲ್ಲಿ ನಟನೆ ಮಾಡದ, ತಾನೇ ಮೊಸಳೆ ರೂಪದಲ್ಲಿ ಬಂದು ತಾಯಿಯ ಕೈಯಲ್ಲಿ ಅಪ್ಪಣೆ ಕೊಡಿಸಿ ಹೊರಟೋಗ್ತಾನೆ ಅಂತ. ಅಥವಾ ಇನ್ನೊಂದು ಹೇಳಿಕೆ ಪ್ರಕಾರ,
ಮೊಸಳೆ ಬಂತು ಹಿಡಿತು ಅಷ್ಟೊತ್ತಿಗೆ ಸುತ್ತಮುತ್ತಲ ಜನ ಎಲ್ಲ ಬಂದು ಹತ್ರ ಬಂದು ಹೊಡೆದು ಬಡ್ದು ಏನೋ ಮಾಡಿ ಬಿಟ್ಕೊಂಡು ಹೊರಟೋಯ್ತು ಅಂತ ಹೇಳ್ತಾರೆ. ಇರ್ರಿ, ಒಟ್ಟಿನಲ್ಲಿ ಆಪತ್ ಸನ್ಯಾಸ ಸ್ವೀಕಾರ ಆಯಿತು. ಅದನ್ನು ಆತುರ ಸನ್ಯಾಸ ಅಂತಲೂ ಹೇಳ್ತಾರೆ, ಆಪತ್ ಸನ್ಯಾಸ ಅಂತಲೂ ಹೇಳ್ತಾರೆ. ಇಲ್ಲಿ ಒಂದು ಸಮಸ್ಯೆ ಬರುತ್ತೆ. ಯಾರಾದರೂ ಒಬ್ಬ ವ್ಯಕ್ತಿ ಈ ರೀತಿ ಆಪತ್ ಸನ್ಯಾಸವನ್ನು ಆತುರ ಸನ್ಯಾಸವನ್ನು ಸ್ವೀಕಾರ ಮಾಡಿದರೆ, ಮಾಡಿದ ಮೇಲೆ ಒಂದು ವೇಳೆ ಬದುಕಿ ಉಳಿದರೆ ಏನು ಮಾಡೋದು? ಶಾಸ್ತ್ರ ಹೇಳುತ್ತೆ ನಿಖರವಾಗಿ ಬದುಕಿ ಉಳಿದರೆ ಸನ್ಯಾಸವನ್ನು ಸ್ವೀಕಾರ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ಆಪತ್ಕಾಲದಲ್ಲಿ ಮಾತ್ರ ಸನ್ಯಾಸ ಸ್ವೀಕಾರ ಮಾಡಿ ಆಪತ್ಕಾಲ ಹೊರಟ್ರೆ ಮತ್ತೆ ವಾಪಸ್ ಬರೋ ಹಾಗಿಲ್ಲ. ಆದ್ದರಿಂದ ಉತ್ತರ ಬೇರೆ ಉಪಾಯ ಕಾಣದೆ ಮಾತೆ ಅವರಿಗೆ ಅಪ್ಪಣೆಯನ್ನು ಕೊಡ್ತಾಳೆ. ಅವರು ವಿಧಿವತ್ತಾಗಿ ಸನ್ಯಾಸವನ್ನು ಸ್ವೀಕರಿಸುವುದಕ್ಕೋಸ್ಕರ, ಗುರುವಿಗಾಗಿ ಅನ್ವೇಷಣೆ ಮಾಡುವುದಕ್ಕೋಸ್ಕರ ಹೋಗ್ತಾರೆ, ಹೊರಡ್ತಾರೆ ಮನೆಯಿಂದ. ಆದರೆ ಆಗ ತಾಯಿಗೆ ಒಂದು ಮಾತನ್ನು ಕೊಡ್ತಾರೆ. ತಾಯಿ ಕೇಳ್ಕೊತಾಳಪ್ಪ, ನೀನು ಅದ್ಭುತವಾದಂಥ ವ್ಯಕ್ತಿ, ಇನ್ನು ಮುಂದೆ ಲೋಕದಲ್ಲಿ ಬಹಳ ದೊಡ್ಡವನಾಗ್ತಿ, ಒಂದು ಮಾತನ್ನು ಕೊಡು, ನನ್ನ ಕಡೆಗಾಲದಲ್ಲಿ ನೀನು ಬಂದು ನನ್ನನ್ನು ನೋಡಬೇಕು ಅಂತ. ಆ ಮಾತನ್ನು ಶಂಕರಾಚಾರ್ಯ ಕೊಡ್ತಾರೆ, ಅದನ್ನು ಮುಂದೆ ನೋಡ್ತೀವಿ ಅವರು ಹೇಗೆ ಅದನ್ನು ಉಳಿಸ್ಕೋತಾರೆ ಅಂತ.